ॐ सहनाववतु सहनो भुनक्तु सह वीर्यङ्करवावहैं तेजस्विनावधीतमस्तु मा विद्विषावहै ॐ शान्तिः 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 शान्ति। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः सुदेवसुतं देवं कंसचाणोरमर्दनं देवकी परमानन्दं कृष्णं वन्दे जगद्गुरुम् कृष्णं वन्दे जगद्गुरुम् भविष्यं नानुसन्धत्ते नातीतं चिन्तयत्यसौ ವರ್ತಮಾನ ನಿಮೇಶು ಹಸನ್ನೇವಾನು ಬರುತ್ತದೆ ಬಹಳ ಸುಂದರವಾಗಿರ್ತಕ್ಕಂತಹ ಇದೊಂದು ಶ್ಲೋಕ ಸುಭಾಷಿತ ಭವಿಷ್ಯಂ ನ ಅನುಸಂಧತ್ತೆ ಭವಿಷ್ಯದ ಅನುಸಂಧಾನವನ್ನ ಮಾಡೋದಿಲ್ಲ ನ ಅತೀತಂ ಅಸೌ ಭೂತಕಾಲದ ಅಥವಾ ಹಿಂದಿನ ಯಾವುದೇ ರೀತಿಯ ಚಿಂತನೆಯನ್ನು ಕೂಡ ಅವನು ಮಾಡೋದಿಲ್ಲ ವರ್ತಮಾನ ನಿಮೇಶಂತೂ ಹಸನ್ನೇವಾನು ಬರುತ್ತದೆ ಯಾವಾಗಲೂ ನಗ ನಗತ ನಗ ನಗತಾ ವರ್ತಮಾನದಲ್ಲಿ ಜೀವಿಸ್ತಾ ಇರ್ತಾರೆ ಬಹಳ ಸರಳ ಮತ್ತು ಬಹಳ ಸುಂದರವಾದಂತಹದೊಂದು ಸುಭಾಷಿತ ಶ್ಲೋಕ ಒಂದು ಒಳ್ಳೆಯ ಮಾತು ನಮ್ಮ ಮನಸ್ಸು ಒಂದು ಹಿಂದೆ ಭೂತ ಕಾಲದಲ್ಲಿರುತ್ತೆ ಹಿಂದಿನ ಚಿಂತನೆ ಹಿಂದಿನ ಸ್ಮೃತಿ ಹಿಂದಿನ ಅನುಭವಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇರುತ್ತೆ ಇಲ್ಲ ಭವಿಷ್ಯದ ಯೋಜನೆಗಳನ್ನ ಮಾಡ್ತಾ ಕುತ್ಕೊಂಡಿರುತ್ತೆ ವರ್ತಮಾನದಲ್ಲಿ ಜೀವನವನ್ನ ಮಾಡುವಂಥದ್ದು ಮನಸ್ಸಿನ ಸ್ವಭಾವ ಅಲ್ಲ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಮನಸ್ಸಿಗೆ ಇನ್ನೊಂದು ಹೆಸರು ಸಂಸಾರ ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೋ ಅವನು ಸಂಸಾರದಿಂದ ಮುಕ್ತನಾಗಿ ಬಿಡ್ತಾನೆ ಅಷ್ಟು ಮಾತ್ರವಲ್ಲ ಏನೊಂದು ಸಮಯ ಕಾಲ ಅಂತ ಹೇಳಿ ಏನು ಕರಿತೀವಿ ಏನೊಂದು ಸಮಯ ಪ್ರಜ್ಞೆ ಅಂತ ಹೇಳಿ ಏನು ಕರಿತೀವಿ ಆ ಸಮಯಕ್ಕೂ ಕೂಡ ಹೆಸರು ಮನಸ್ಸೇ ಎಲ್ಲಿ ಮನಸ್ಸಿದೆ ಅಲ್ಲಿ ಮಾತ್ರ ಸಮಯದ ಪ್ರಜ್ಞೆ ಎಲ್ಲಿ ಮನಸ್ಸು ಅನ್ನೋಂಥದ್ದು ಇಲ್ಲ ಅಲ್ಲಿ ಸಮಯ ಅನ್ನೋಂಥದಕ್ಕೆ ಅಸ್ತಿತ್ವವಿಲ್ಲ ಆದ್ರಿಂದ ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೋ ಅಲ್ಲಿ ಸಮಯಕ್ಕೂ ಕೂಡ ಅಸ್ತಿತ್ವ ಅನ್ನೋಂಥದ್ದು ಇರೋದಿಲ್ಲ ನಿಜ ಹೇಳಬೇಕಂತಂದ್ರೆ ನಮ್ಮ ಭೂತಕಾಲ ಅಥವಾ ನಮ್ಮ ಹಿಂದಿನ ಅನುಭವಗಳು ಅಂತಕ್ಕಂಥವು ಏನಿವೆ ನಿಜವಾಗಿಯೂ ಕೂಡ ಅಸ್ತಿತ್ವದಲ್ಲಿ ಇಲ್ಲವೇ ಇಲ್ಲ ಏನು ಮತ್ತು ಅವೆಲ್ಲ ನಮ್ಮ ಹಳೆಯ ನೆನಪುಗಳು ಮಾತ್ರ ಸ್ಮೃತಿಯಷ್ಟೇ ಹೇಗೆ ಮಣ್ಣಿನ ನೆಲದಲ್ಲಿ ಒಂದು ಲಾರಿಯೋ ಬಸ್ಸೋ ಏನೋ ಹೊರಟು ಹೋಗ್ಬಿಟ್ಟಿದೆ ಅಲ್ಲಿ ಧೂಳಿದೆ ಹೋಗಿ ಆಗಿದೆ ಅಲ್ಲಿ ಏನಿಲ್ಲ ಸುಮ್ಮನೆ ಧೂಳು ಮಾತ್ರ ಇದೆ ಅಥವಾ ಅದರ ಒಂದು ಗುರುತಿದೆ ಅಷ್ಟೇ ಅಲ್ಲಿ ಅಲ್ಲಿ ಯಾವುದೇ ರೀತಿಯ ವಾಹನ ಇಲ್ಲ ಅಥವಾ ನಮ್ಮ ಮುಂದೆ ಹೋಗ್ತಾನೂ ಇಲ್ಲ ಅದು ಸುಮ್ನೆ ಇದನ್ನ ಏನು ರಸ್ತೆ ಮೇಲೆ ಏನೊಂದು ಗುರುತಿದೆ ಆ ಗುರುತನ್ನ ನೋಡ್ತಾ ಕುತ್ಕೊಂಡಿದೀವಿ ಆ ಗುರುತನ್ನ ನೋಡ್ ನೋಡ್ತಾ ಚಿಂತನೆಯನ್ನ ಮಾಡ್ತಾ ಕುತ್ಕೊಂಡಿದ್ದೀವ ಏನು ಘಟನೆ ಅನ್ನೋಂಥದ್ದಿದೆ ಆ ಘಟನೆ ಅನ್ನ ಆಗಿ ಹೋಗಿದೆ ಆ ಘಟನೆ ಅನ್ನೋದು ಇಲ್ಲಿ ಘಟಿಸ್ತಾ ಇಲ್ಲ ಮುಗಿದು ಹೋಗಿದೆ ಅದರ ಕೇವಲ ಒಂದು ಛಾಪ ಅದರ ಕೇವಲ ಒಂದು ನೆರಳು ಮಾತ್ರ ಉಳ್ಕೊಂಡಿದೆ ಅದನ್ನೇ ಕುರಿತು ಚಿಂತನೆ ಅದನ್ನೇ ಕುರಿತು ಸ್ಮರಣೆ ಅದನ್ನೇ ಕುರಿತು ದುಃಖ ಅದನ್ನೇ ಕುರಿತು ಸುಖ ನಾವು ಮಾಡ್ತಾ ಇರ್ತೀವಿ ನಿಜ ಭೂತ ಭೂತಕಾಲದಲ್ಲಿ ಇರುವಂತದ್ದು ಅಂತಂದ್ರೆ ಏನೋ ಯಾವುದು ಇವಾಗಿಲ್ಲ ಅದನ್ನು ಕುರಿತು ಚಿಂತನೆಯನ್ನ ಮಾಡುವಂಥದ್ದು ಯಾವುದು ನಿಜವಾಗಿಯೂ ಎದುರುಗಡೆಗೆ ಇಲ್ಲವೋ ಘಟಿಸ್ತಾ ಇಲ್ವೋ ಘಟಿಸಿ ಆಗ್ ಹೋಗಿದೆಯೋ ಅದರಿಂದ ಸುಖ ಶಾಂತಿ ನೆಮ್ಮದಿ ಸಿಗೋದಾದ್ರೂ ಹೇಗೆ ಆನಂದ ಬರೋದಾದ್ರೆ ಹೇಗೆ ಹೇಳಿ ನನಗೆ ಈಗ ಬಾಯಾರಿಕೆ ಆಗಿದೆ ನನಗೆ ಈಗ ನೀರು ಬೇಕಾಗಿದೆ ಆದರೆ ಸ್ಮೃತಿಯಲ್ಲಿರ್ತಕ್ಕಂತಹ ನೀರನ್ನು ನಾನು ಕುಡಿತಾ ಇದ್ದೀನಿ ಹಾಗಾದ್ರೆ ನನ್ನ ಬಾಯಾರಿಕೆ ಅನ್ನುವಂಥದ್ದು ಇಂಕೋದಾದ್ರೆ ಹೇಗೆ ಹೇಳಿ ಈಗ ಬಿಸಿಲಿದೆ ಬಿಸಿಲಿನ ತಾಪ ಅನ್ನೋಂಥದ್ದು ಈಗ ಅನುಭವಿಸ್ತಾ ಇದ್ದೀನಿ ನಾನು ಹಳೆಯ ನೆನಪುಗಳ ಛತ್ರಿಯನ್ನು ಹಿಡ್ಕೊಂಡು ನಿಂತ್ಕೊಂಡ್ರೆ ಈಗಿನ ಬಿಸಿಲಿನ ತಾಪ ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗೋದಿಲ್ಲ ಅದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಭೂತಕಾಲದ ಅಥವಾ ಹಿಂದಿನ ಅನುಭವಗಳು ಅಂತಕ್ಕಂಥವು ಏನಿವೆ ಅದು ಅಸ್ತಿತ್ವದಲ್ಲಿ ಈವಾಗ ಇಲ್ಲವೇ ಇಲ್ಲ ಯಾಕೆ ಅತೀತ ಅಥವಾ ಭೂತ ಅನ್ನೋಂಥದ್ದು ಏನಿದೆ ಅದು ಆಗ ಹೋಗಿದೆ ಆದ್ರೆ ನಾವು ಮಾತ್ರ ಹಿಂದಿನ ಅನುಭವಗಳಲ್ಲಿ ಮತ್ತೆ 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 ಜೀವನವನ್ನು ಮಾಡ್ತಾ ಇರ್ತೀವಿ ಆದ್ರಿಂದ ನಮ್ಮ ಜೀವನ ಅನ್ನದು ವ್ಯರ್ಥವಾಗ್ತಾ ಇದೆ ನಮ್ಮ ಜೀವನ ಅನ್ನೋದು ಅರ್ಥಹೀನವಾಗಿದೆ ನಮ್ಮ ಜೀವನ ಅನ್ನೋದು ಕೇವಲ ಸ್ಮೃತಿಗಳ ಒಂದು ಗಂಟ ಆಗಿದೆ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ಜೀವನ ಮಾಡುವ ಪ್ರಯತ್ನವನ್ನ ನಾವು ಬಹಳನೆ ಮಾಡ್ತೀವಿ ಆದ್ರೆ ಜೀವನ ಅನ್ನೋದು ಘಟಿಸೋದೇ ಇಲ್ಲ ನಮ್ಮ ಜೀವನದಲ್ಲಿ ಮತ್ತೆ ಸಮಯ ತಳ್ಳೋದು ಎಷ್ಟೋ ಬಾರಿ ನಾವು ನೋಡ್ತೀವಿ ಎಷ್ಟೋ ಜನರನ್ನ ಭೇಟಿ ಆಗ್ತೀವಿ ಹೇಗಿದ್ದೀರಿ ಅಂದ್ರೆ ಅವ್ರಂತಾರೆ ಅಯ್ಯೋ ಬದುಕಿದ್ದೀನಿ ಅದರರ್ಥ ಏನೋ ಈ ಕಡೆಗೆ ಜೀವಂತವಾಗೂ ಇಲ್ಲ ಈ ಕಡೆ ಸತ್ತು ಇಲ್ಲ ಇನ್ನು ಕೂಡ ಅವರ ಜೀವನ ಒಂದು ನೃತ್ಯವಾಗಿಲ್ಲ ಅವರ ಜೀವನ ಒಂದು ಸಂಗೀತವಾಗಿಲ್ಲ ಅವರ ಜೀವನ ಅನ್ನೋದು ಒಂದು ಉತ್ಸವ ಅನ್ನೋದು ಆಗ್ಲೇ ಇಲ್ಲ ಒಂದು ಖುಷಿ ಒಂದು ಸಂತೋಷ ಹ್ಮ್ ಗಮಿಸಿ ನೀವು ನಮ್ಮ ಭೂತ ಕಾಲ ನಮ್ಮ ಅತೀತ ಕಾಲ ಅಥವಾ ಏನು ಆಗ ಹೋಗಿದೆ ಅದು ಪ್ರತಿ ಇಪ್ಪತ್ತ ನಾಲ್ಕು ಗಂಟೆಗೂ ಕೂಡ ಅದು ಹೆಚ್ಚಾಗ್ತಾ ಹೋಗ್ತದೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ಹಗಲು ರಾತ್ರಿ ಎಲ್ಲೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ದೊಡ್ಡದಾಗ್ತಾ ಹೋಗ್ತದೆ ನಮ್ದು ನಮ್ಮ ಭೂತಕಾಲ ಅಥವಾ ನಮ್ಮ ಹಿಂದಿನ ಅನುಭವಗಳು ನಮ್ಮ ಹಿಂದಿನ ಸ್ಮೃತಿಯನ್ನು ತೋದು ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮ ತಲೆಯ ಮೇಲೆ ನಮ್ಮ ಜೀವನದ ಮೇಲೆ ಭಾರ ಅನ್ನು ಹೆಚ್ಚಾಗ್ತಾ ಹೋಗ್ತದೆ ಯಾವಾಗ ನಮ್ಮ ತಲೆ ಮೇಲೆ ಭಾರ ಅನ್ನು ತೋದು ಹೆಚ್ಚಾಯಿತು ವ್ಯಕ್ತಿ ದುಃಖಿತನಾಗ್ತಾನೆ ವ್ಯಕ್ತಿ ಭಾರವಾಗ್ತಾ ಹೋಗ್ತಾನೆ ವ್ಯಕ್ತಿ ಒತ್ತಡಕ್ಕೆ ಸಿಲುಕುತ್ತಾನೆ ಅದಕ್ಕೆ ನೋಡಿ ಒಂದು ಸಣ್ಣ ಮಗು ಆ ಮಗುವಿನ ಕಣ್ಣಲ್ಲಿ ಒಂದು ಹೊಳಪಿದೆ ಆ ಮಗುವಿನ ಕಣ್ಣಲ್ಲಿ ಒಂದು ಸರಳತೆ ಇದೆ ಆ ಮಗುವಿನ ಕಣ್ಣಲ್ಲಿ ಒಂದು ಸಂತತ್ವವಿದೆ ಆ ಮಗುವಿನ ಕಣ್ಣಲ್ಲಿ ಒಂದು ನಿರ್ದೋಷತೆ ನಮಗೆ ಕಾಣಸಿಗುತ್ತೆ ಆ ರೀತಿಯ ಸರಳತೆ ಆ ರೀತಿ ಒಂದು ಸಂತತ್ವವನ್ನ ಒಬ್ಬ ವೃದ್ಧನಲ್ಲಿ ನಮ್ಮ ಕೈನಲ್ಲಿ ನೋಡ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಅವನ ಹಿಂದಿನ ಅನುಭವಗಳ ಭಾರ ಆ ವ್ಯಕ್ತಿಯ ತಲೆ ಮೇಲೆ ಬಹಳ ಇದೆ ಅದ್ರ ಏನ್ ಮಾಡೋದು ನಮ್ಮ ಏನು ಹಿಂದಿನ ಅನುಭವ ಅದೇ ನಮ್ಮ ಆಸ್ತಿ ಏನದು ಅದು ಯಾವುದು ಕೂಡ ಸತ್ಯ ಅಲ್ಲ ಒಮ್ಮೆ ಒಬ್ಬ ಮೀನುಗಾರ ಬೆಳಗಿನ ಜಾಮ ಸೂರ್ಯೋದಯದ ಸಮಯ ನದಿಯಲ್ಲಿ ಯಥಾ ಪ್ರಕಾರ ಬಲೆಯನ್ನ ಹಾಕಿ ಕೂತ್ಕೊಂಡಿದ್ದ ಅದೇ ಮಾರ್ಗದಲ್ಲಿ ಒಬ್ಬ ಸಂತ ಬರ್ತಾ ಇರ್ತಾನೆ ಏನಿಸ್ತ ಗೊತ್ತಿಲ್ಲ ಆ ಮೀನುಗಾರನ ಹೆಗಲ ಮೇಲೆ ಇಡ್ತಾನೆ ಯಾವಾಗ ಆ ಮೀನುಗಾರನ ಹೆಗಲ ಮೇಲೆ ಕೈ ಇಟ್ನೋ ಅವನು ತಿರುಗಿ ನೋಡ್ದ ಈ ಜಗತ್ತಿನಲ್ಲಿ ಕೆಲವೆಲ್ಲ ಅದ್ಭುತಗಳು ಘಟಿಸ್ತವೆ ಯಾವಾಗ ಈ ಮೀನುಗಾರ ಆ ಸಂತನನ್ನ ನೋಡಿದ ಸಂತ ಮೀನುಗಾರನನ್ನ ನೋಡಿದ ಅವರಿಬ್ಬರ ದೃಷ್ಟಿ ಬಂದಾಯಿತು ಅಲ್ಲೊಂದು ಅದ್ಭುತ ಅನ್ನುವಂಥದ್ದು ಘಟಿಸ್ತು ಅಲ್ಲೊಂದು ಆಶ್ಚರ್ಯ ಘಟಿಸ್ತು ಅಲ್ಲಿ ಅತ್ಯಂತ ವಿಶೇಷವಾದಂಥ ಒಂದು ಘಟನೆ ಘಟಿಸ್ತು ಆ ಸಂತ ಹೇಳ್ತಾನೆ ಹೇಯ್ ಎಷ್ಟು ದಿವಸ ಅಂತ ನೀನು ಇದನ್ನೇ ಮಾಡ್ಕೊಂಡಿರ್ತೀಯ ಬೇಕಾದಷ್ಟು ಮೀನನ್ನು ಹಿಡಿದ್ಯಾ ಬೇಕಾದಷ್ಟು ಮೀನನ್ನ ಮಾರಿದ್ಯಾ ಬೇಕಾದಷ್ಟು ಮೀನುಗಳನ್ನು ತಿಂದಿದ್ಯಾ ಜೀವನವನ್ನು ಹಿಡಿಬೇಕೋ ಜೀವನವನ್ನು ಕಂಡುಕೊಳ್ಬೇಕು ಹಾಗಾದ್ರೆ ಈ ಮೀನು ಹಿಡಿಯೋದನ್ನ ಬಿಡಬೇಕಾಗುತ್ತೆ ಈ ಕೆಟ್ಟ ವಾಸನೆ ಇನ್ನೊಂದು ನಿನಗೆ ವೈರಾಗ್ಯ ಬರಲಿಲ್ಲ ಇನ್ನೊಂದು ನಿನಗೆ ಸಾಕಾಗ್ಲಿಲ್ಲ ಸಾಕು ಇದರಿಂದ ಏನೇನು ನೀನು ಸಂಪಾದನೆಯನ್ನ ಮಾಡ್ತಾ ಇದ್ದೆ ಅದೆಲ್ಲವೂ ಕೂಡ ಸಾಕು ಇನ್ನು ಮುಂದೆ ನನ್ನ ಜೊತೆಗೆ ನಿಜವಾದ ಹಣದ ಸಂಪಾದನೆಯನ್ನ ಮಾಡೋದು ಹೇಗೆ ಅನ್ನಿಸುತ್ತೆ ನಾನು ನಾನು ನಿನಗೆ ಹೇಳ್ಕೊಡ್ತೀನಿ ಎಂತಹ ಬಲೆಯನ್ನ ನೀನು ಬೀಸಬೇಕು ಅಂತಂದ್ರೆ ಪರಮಾತ್ಮ ನಿನ್ನ ಬಲೆಯಲ್ಲ ಬಂದು ಬೀಳಬೇಕು ಅಂತಹ ರೀತಿಯ ಬಲೆಯನ್ನ ಹೇಗೆ ಬೀಸೋದು ಬೇ ಹೇಗೆ ಎಣಿಯೋದು ಅನ್ನಿಸೋದನ್ನ ನಾನು ನಿನಗೆ ಹೇಳ್ಕೊಡ್ತೀನಿ ಆಶ್ಚರ್ಯ ಆ ಮೀನುಗಾರ ಇವನ ಮಾತನ್ನ ಕೇಳ್ದ ಆಶ್ಚರ್ಯ ಆಗೋಯ್ತಾನೆ ನಾನು ತಯಾರಿದ್ದೇನೆ ನಾನು ಬರ್ತೀನಿ ಅಂದ ಎಂತ ಧೈರ್ಯವಂತ ಇರಬೇಕು ಹೇಳ ಈ ರೀತಿಯ ಘಟನೆ ಜೀವನದಲ್ಲಿ ಎಲ್ಲರಿಗೂ ಘಟಿಸೋದಿಲ್ಲ ನಾವೇ ಯಾರಾದರೂ ಆಗಿದ್ದಿದ್ರೆ ನಾವು ಹೇಳ್ತಿದ್ದೆವು ಇಲ್ಲ ನಾನು ನನ್ನ ಮನೆಗೆ ಹೋಗಿ ಬರ್ತೀನಿ ನಮ್ಮ ಅಪ್ಪಂಗೆ ಹೇಳಿ ಬರ್ತೀನಿ ಅಮ್ಮನ ಪರ್ಮಿಷನ್ ತೆಗೆದುಕೊಂಡು ಬರ್ತೀನಿ ನನ್ನ ಹೆಂಡತಿಗೆ ಒಂದು ಮಾತನ್ನು ಹೇಳ್ತೀನಿ ನನ್ನ ಮಕ್ಕಳಿದ್ದಾರೆ ಎಲ್ಲ ಜವಾಬ್ದಾರಿ ಇದೆ ಅದನ್ನೆಲ್ಲ ಕೊಟ್ಬಿಟ್ಟು ಬರ್ತೀನಿ ಹ್ಮ್ ಹ್ಮ್ ಅವನು ಕರೆದ ಇವನು ಹೊರಟೇ ಬಿಟ್ಟ ಹಾಗೆ ಅವರಿಬ್ರು ಆ ಹಳ್ಳಿಯಿಂದ ಹೊರಗಡೆಗೆ ನಡ್ಕೊಂಡು ಹೋಗ್ತಾ ಇದ್ರು ಒಬ್ಬ ವ್ಯಕ್ತಿ ಓಡೋಡಿ 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 ಬಂದ ಹೇಯ್ ಎಲ್ಲ ಹೋಗ್ತಾ ಇದೀಯ ಇವನೊಬ್ಬ ಹುಚ್ಚ ಈ ಹುಚ್ಚಿನ ಜೊತೆಗೆ ಎಲ್ಲಿ ಹೋಗ್ತಾ ಇದೆಯ ನೀನು ಕೇಳ್ದೆ ಏನಾಯ್ತು ನಿಮ್ಮ ಅಪ್ಪ ಸತ್ ಹೋಗಿದ್ದಾರೆ ಅವನ ಹೆಣ ಬಿದ್ದಿದೆ ಅವನ ಅಂತಿಮ ಸಂಸ್ಕಾರವನ್ನ ನೀನೇ ಮಾಡ್ಬೇಕಾಗಿದೆ ಬೇಗ ವಾಪಸ್ ಬಾ ಹೋಗೋಣ ಅವನು ನಿನ್ನ ಹೆಗಲ್ ಮೇಲೆ ಕೈ ಇಟ್ಟ ಅವನ ಜೊತೆ ನೀನು ಹೊರಟಿಟ್ಟಿಯ ನಿನಗೆ ಜವಾಬ್ದಾರಿ ಅನ್ನೋದಿಲ್ವಾ ಹೊರಗೆ ಹೋಗೋಣ ಅವನ ಅಂತಿನ ಸಂಸ್ಕಾರವನ್ನು ಮಾಡಬೇಕು ಆಗ ಅವನು ಆ ಸಂತನಿಗೆ ಹೇಳ್ತಾನೆ ೇ ಗುರು ನನಗೊಂದು ಅವಕಾಶವನ್ನು ಕೊಡು ಒಬ್ಬ ಮಗನಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗಿದೆ ನನ್ನ ತಂದೆಯ ಅಂತಿಮ ಸಂಸ್ಕಾರವನ್ನು ಮಾಡಿಕೊಂಡು ನಾನು ಬರ್ತೀನಿ ಕೇವಲ ಮೂರು ದಿವಸ ನಾನು ಆಮೇಲೆ ಖಂಡಿತ ವಾಪಸ್ ಬರ್ತೀನಿ ಅವನು ಆ ರೀತಿಯಲ್ಲಿ ಹೇಳಿದಾಗ ಸಂತ ಅವನಿಗೊಂದು ಮಾತನ್ನು ಹೇಳ್ತಾನೆ ಬಹಳ ಅದ್ಭುತವಾದಂತಹ ಮಾತದು ನೋಡು ಯಾವುದೇ ಒಂದೇ ಒಂದು ಕ್ಷಣದ ಭರವಸೆಯೂ ಕೂಡ ಈ ಜಗತ್ನಲ್ಲಿ ಇಲ್ಲ ಇನ್ನು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಇವತ್ತು ಏನು ನೀನು ಹೇಳಿದ್ಯಾ ಮಾತು ಮೂರು ದಿನಗಳ ಕಾಲ ಅದು ಇರುತ್ತೆ ನಿನ್ನ ಮನಸ್ಸು ಅದೇ ರೀತಿಯಲ್ಲಿ ಇರುತ್ತೆ ನಿನ್ನ ನಿರ್ಧಾರಗಳು ಅದೇ ರೀತಿ ಇರುತ್ತೆ ಅಥವಾ ನಿನ್ನ ಚಿಂತನೆ ಅದೇ ರೀತಿಯಲ್ಲಿ ಇರುತ್ತೆ ಈ ಕ್ಷಣ ಗೆದ್ದದ್ದು ಇನ್ನೊಂದು ಕ್ಷಣಕ್ಕಿಲ್ಲ ಇವತ್ತಿದ್ದ ಹಾಗೆ ನಾವು ನಾಳೆ ಇಲ್ಲ ನಮ್ಮ ಮನಸ್ಸು ಬದಲಾಗ್ತದೆ ನಮ್ಮ ಚಿಂತನೆಗಳು ಬದಲಾಗ್ತದೆ ನಮ್ಮ ವಿಚಾರಗಳು ಬದಲಾಗ್ತಾ ಹೋಗ್ತವೆ ನಿನ್ನ ತಂದೆಗೆ ಗೊತ್ತಿತ್ತ ಇವತ್ತೇ ನಾನು ಸಾಯ್ತೀನಿ ಅಂತ ಹೇಳಿ ವಿಚಾರ ಮಾಡು ನೀನೇ ವಿಚಾರ ಮಾಡು ನೀನೇ ಹೇಳ್ತಾ ಇದೀಯಾ ಮೂರು ದಿನಗಳ ನಂತರ ನಾನು ಬಂದು ನಿನ್ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ನಿನ್ನ ಕೈನಲ್ಲಿ ಸಾಧ್ಯ ಇದೆಯಾ ಮೂರು ದಿನಗಳ ನಂತರ ಬರ್ಲಿಕ್ಕೆ ನಿನಗ ಗೊತ್ತಿತ್ತಾ ಇವತ್ತು ನಾನು ಮೀನ್ ಹಿಡೀಲಿಕ್ಕೆ ಬಂದ್ರೆ ನಾನು ಬರ್ತೀನಿ ನನ್ನ ಜೊತೆಗೆ ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅನ್ಸೋದು ನಿನಗೇನಾದ್ರೂ ಸ್ಪಷ್ಟತೆ ಇತ್ತ ಯಾರಿ ಗೊತ್ತು ನಾಳೆ ತನಕ ನೀನು ಬದುಕಿರ್ತೀಯಲ್ಲೋ ಗೊತ್ತಿಲ್ಲ ನಾಳೆ ತನಕ ನಾನು ಬದುಕಿರ್ತೀನಿ ಅನ್ನೋ ಗೊತ್ತಿಲ್ಲ ಇನ್ನು ಮೂರು ದಿನಗಳ ನಂತರ ಈ ಜಗತ್ನಲ್ಲಿ ಏನಾಗ್ತದೆ ಯಾರಿಗ ಗೊತ್ತು ಇವತ್ತು ಏನು ನಿನ್ನ ಅಂತಃಕರಣದ ಒಳಗಡೆ ಒಂದು ಘಟನೆ ಘಟಿಸಿದೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಘಟನೆ ಇದು ಇನ್ನೊಮ್ಮೆ ನಿನ್ನ ಜೀವನದಲ್ಲಿ ಘಟಿಸುವಂತದ್ದಲ್ಲ ಈ ಭಾವನೆ ಭಾವನೆಯನ್ನು ಏನಿದೆ ಇನ್ನೊಂದು ಸರಿ ನಿನ್ನ ಜೀವನದಲ್ಲಿ ಬರುವಂಥದ್ದಲ್ಲ ಆಯ್ತು ನೀನ್ ಹೇಳಿದೆ ಅಂತ ಹೇಳಿ ಮೂರು ದಿನಗಳ ಕಾಲ ನೀನು ಹೋಗಿ ಮತ್ತೆ ಬಂದಿ ಅಂತ ಇಟ್ಕೋ ನೀನು ಬಂದ್ರು ಕೂಡ ನನಗೆ ನಿನಗೆ ಏನು ಉಪದೇಶವನ್ನು ಕೊಡಬೇಕು ಏನು ಜ್ಞಾನವನ್ನು ತಿಳಿಸಿಕೊಡಬೇಕು ಅನ್ನೋ ಭಾವನೆ ಇದೆ ಅದು ನನ್ನ ಹತ್ರ ಇರುತ್ತೋ ಇಲ್ಲವೊ ನನಗೂ ಗೊತ್ತಿಲ್ಲ ಎಷ್ಟೆಷ್ಟೋ ಜನ್ಮಗಳ ನಂತರ ನಮ್ಮಿಬ್ಬರ ಮಿಲನ ಅನ್ನುವಂಥದ್ದಾಗಿದೆ ಇದೊಂದು ಬಹಳ ಅದ್ಭುತವಾದಂತಹ ಒಂದು ಕ್ಷಣ ಅವಶ್ಯಕತೆ ಇಲ್ಲ ಅಂದ ನೀವೇನು ಹೇಳ್ತಾ ಇದ್ದೀರಿ ಎಲ್ಲವೂ ಕೂಡ ಸತ್ಯ ಎಲ್ಲವೂ ಕೂಡ ಒಪ್ಪಿಕೆ ಯೋಗ್ಯವಾಗಿರ್ತಕ್ಕಂಥದ್ದೇ ತಂದೆ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಲ್ವೇ ಆವಾಗ ಸಂತ ಹೇಳ್ತಾನೆ ಚಿಂತೆ ಮಾಡ್ಬೇಡ ಜಗತ್ತಲ್ಲಿ ಸತ್ತು ಹೋದಂತಹ ಜನ ತುಂಬಾ ಜನ ಇದ್ದಾರೆ ಸಾ ಸತ್ತು ಹೋದಂತಹ ವ್ಯಕ್ತಿಗಳು ಆ ಸತ್ತು ಹೋದಂತ ಮತ್ತೊಬ್ಬ ವ್ಯಕ್ತಿಯ ಸಂಸ್ಕಾರವನ್ನ ಮಾಡ್ತಾರೆ ಅದ್ರ ಬಗ್ಗೆ ನೀನೇನು ತಲೆ ಅವಶ್ಯಕತೆ ಇಲ್ಲ ಯಾರೋ ಸುಡ್ತಾರೆ ಯಾರೋ ಭೂಮಿಗೆ ಹಾಕ್ತಾರೆ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಏನು ನಿನ್ನನ್ನು ಹುಡ್ಕೊಂಡು ಬಂದಿದ್ದಾನೆ ಇವನು ಮತ್ತೊಬ್ಬ ವ್ಯಕ್ತಿಯ ಇವನು ಸತ್ತು ಹೋದವನೇ ಇವನೇನು ಜೀವಂತವಾಗಿ ಏನಿಲ್ಲ ಸತ್ತು ಹೋದವ್ರನ್ನ ಸಂಸ್ಕಾರ ಮಾಡಲಿಕ್ಕೆ ಏನಿದೆ ಏನೋ ಆಗತ್ತೆ ಚಿಂತೆ ಮಾಡಬೇಡ ನೀನು ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಸರಿಯಾಗಿ ನಿನ್ನ ತಂದೆ ಅನ್ನತಕ್ಕಂಥ ಸತ್ತಾಗಿದೆ ಬದುಕಿಲ್ಲ ಪಕ್ಷಿ ಪ್ರಾಣ ಅನ್ನೋ ತೊದೇನೆ ಹಾರಿ ಹೋಗಿ ಆಗಿದೆ ಇನ್ನು ಇನ್ನು ಆ ಶರೀರ ಒಂದು ಮರದ ತುಂಡಿದ್ದ ಹಾಗೆ ಅದನ್ನು ಸುಟ್ಟರೆಷ್ಟು ಅದನ್ನು ಭೂಮಿಗೆ ಹಾಕಿದ್ರೆಷ್ಟು ಬಾ ನೀನ್ ನನ್ನ ಹಿಂದೆ ಬಾ ಇದೊಂದು ಬಹಳ ಅಪರೂಪದ ಒಂದು ಅವಕಾಶ ಇದನ್ನ ತಪ್ಪಿಸ್ಕೊಳ್ಬೇಡ ಹಿಂದೆ ತಿರುಗಿ ನೋಡ್ಲಿಕ್ಕೆ ಹೋಗ್ಬೇಡ ಒಮ್ಮೆ ನೀನ್ ಹಿಂದೆ ತಿರ್ಗಿದ್ಯೋ ಅವರೆಲ್ಲಾನೇ ನಾನು ಹೇಳ್ಕೊಂಡು ಹೋಗ್ತಾರೆ ವಾಪಸ್ ನಮ್ದು ಇದೇ ಸಮಸ್ಯೆ ಯಾವಾಗಲೂ ನಾವು ಹಿಂದಿ ತಿರುಗಿ ನೋಡ್ತೀವಿ ಹಿಂದಿನ ಅನುಭವಗಳು ಹಿಂದಿನ ಸ್ಮೃತಿ ಹಿಂದಿನ ಘಟನೆಗಳು ನಮ್ಮನ್ನ ಮತ್ತೆ ವಾಪಸ್ ಹೇಳ್ಕೊಂಡು ಹೋಗ್ತವೆ ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಆಮೇಲೆ ಬಹಳಷ್ಟು ವಿಚಾರವನ್ನು ಮಾಡ್ತೀವಿ ಆಮೇಲೆ ಬಹಳಷ್ಟು ಚಿಂತನೆಯನ್ನು ಮಾಡ್ತೀವಿ ಅಯ್ಯೋ ಹಾಗಾಗಿದ್ದಿದ್ರೆ ಹೀಗಾಗಿದ್ರೆ ನಾನು ಈ ರೀತಿಯ ಜೀವನವನ್ನು ಮಾಡಿದ್ದಿದ್ರೆ ಈ ರೀತಿಯ ನಿರ್ಧಾರವನ್ನು ಅವತ್ತು ನಾನು ತೆಗೆದುಕೊಂಡಿದ್ದರೆ ನನ್ನ ಜೀವನದಲ್ಲಿ ಈ ರೀತಿಯ ಘಟನೆಗಳು ಘಟಿಸ್ತಾ ಇರಲಿಲ್ಲ ಗಮಿಸಿ ನಮ್ಮ ಹಿಂದಿನ ಭೂತಕಾಲದ ಅನುಭವಗಳೇ ನಮ್ಮ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡ್ತವೆ ನನ್ನ ಭೂತಕಾಲದ ಅನುಭವಗಳು ನಮಗೆ ಉಪದ್ರವವನ್ನು ಉಂಟು ಮಾಡ್ತಾ ಇವೆ ಅಂತಂದ್ರೆ ನನ್ನ ಭವಿಷ್ಯವೂ ಕೂಡ ಉಪದ್ರವಗಳಿಂದಲೇ ನಿರ್ಮಾಣವಾಗುವುದು ಜೀವನದಲ್ಲಿ ಒಂದು ಉಪದ್ರವ ಒಂದು ಸಮಸ್ಯೆ ಒಂದು ದುಃಖ ಒಂದು ಏರಿಳಿತ ಶುರುವಾಯಿತು ಅದರ ಸಂಸಾರ ಬಹಳ ದೊಡ್ಡದು ಎಷ್ಟು ಬೇಗ ಒಂದು ಹೋಗಿ ಹತ್ತಾಗುತ್ತೆ ಹತ್ತು ಹೋಗಿ ನೂರಾಗ್ತದೆ ನೂರು ಹೋಗಿ ಸಾವಿರವಾಗ್ತದೆ ತರಂಗಾಯಿತಾ ಅಪಿಮೆ ಸಂಗಾ ಸಮುದ್ರಯಂತೆ ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ ಒಂದು ಸಣ್ಣ ಅಲೆಯಿಂದ ಆರಂಭವಾಗ್ತದಂತೆ ಆಮೇಲೆ ಅದು ಸಮುದ್ರದ ಅಲೆಗಳಂತೆ ವಿಸ್ತಾರವಾಗಿ ಬೆಳ್ಕೊಂಡು ಬಿಡುತ್ತೆ ನೀವು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಗಮವಾಗೋದೇ ಹೇಗೆ ಚಿಕ್ಕದಾಗಿರುತ್ತೆ ಚೆನ್ನಾಗಿರುತ್ತೆ ಅದರ ಲಾಲನೆ ಪಾಲನೆಯನ್ನ ಮಾಡ್ತೀವಿ ನಂತರ ಅದು ಬಹಳ ದೊಡ್ಡದಾಗ್ಬಿಡುತ್ತೆ ಜೀವನದಲ್ಲಿ ಯಾವಾಗಲೂ ಕೂಡ ಅಷ್ಟೇ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಹೇಗಪ್ಪಾ ಅಂತಂದ್ರೆ ಒಂದೊಂದು ಬರುವುದಿಲ್ಲ ಕುಂಭಮೇಳದ ಹಾಗೆ ಎಲ್ಲ ಕಡೆಯಿಂದ ಜನ ಹೇಗೆ ಆ ಕುಂಭ ಮೇಳಕ್ಕೆ ಬರ್ತವರು ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬಂದು ಅಪ್ಪಳಿಸೋದು ಗಮಸಿ ನಮ್ಮ ಭವಿಷ್ಯ ಅನ್ನುವಂಥದ್ದು ಏನಿದೆ ನನ್ನ ಭೂತಕಾಲದ ಅನುಭವಗಳ ಆಧಾರದ ಮೇಲೆ ನಿರ್ಮಾಣವಾಗುವಂಥದ್ದು ಯಾಕಂದ್ರೆ ನನ್ನ ಭೂತಕಾಲದ ನೆರಳೆ ಭವಿಷ್ಯ ಹಿಂದಿನ ಜೀವನದ ಅನುಭವಗಳ ಆಧಾರದ ಮೇಲೆ ನಾನು ಮುಂದಿನ ಜೀವನವನ್ನು ಕಲ್ಪನೆ ಮಾಡ್ತೇನೆ ಹೀಗಿರಬೇಕು ಹೀಗಿರಬೇಕು ಗಮಿಸಿದಿರ ನೀವು ಗುಲಾಬಿಯ ಗಿಡದಲ್ಲಿ ಮುಳ್ಳುಗಳಿವೆ ಹೂಗಳಿವೆ ಆದ್ರಿಂದ ಮುಂದೆ ನಾನು ಚಿಂತನೆ ಏನು ಮಾಡ್ತೀನಿ ಆ ಎಲ್ಲ ಮುಳ್ಳುಗಳನ್ನು ತೆಗೆದು ಮುಳ್ಳುಗಳ ರಹಿತವಾಗಿರ್ತಕ್ಕಂತಹ ಗುಲಾಬಿಯ ನಿರ್ಮಾಣದ ಕಡೆಗೆ ನಾನು ನನ್ನ ತಲೆಯನ್ನು ಹರಿಸ್ತೇನೆ ದುಃಖವಿಲ್ಲದ ಸಮಸ್ಯೆ ಇಲ್ಲದ ಅಥವಾ ತಾಪತ್ರಯ ಇಲ್ಲದ ಅಥವಾ ರೋಗ ರುಜಿನಗಳಿಲ್ಲದ ಜೀವನವನ್ನು ನಾನು ನಿರ್ಮಾಣವನ್ನ ಮಾಡಲಿಕ್ಕೆ ಹೊರಟಿದ್ದೇನೆ ಯಾವುದು ನನಗೆ ಇಷ್ಟವಾಗಿತ್ತು ಯಾವುದು ನನಗೆ ಹಿತಕರವಾಗಿತ್ತು ಯಾವುದು ನನಗೆ ಸುಖವನ್ನು ಕೊಡುವಂತದ್ದಾಗಿತ್ತು ಯಾವುದು ನನ್ನ ನನ್ನ ಮುಖದಲ್ಲಿ ನಗುವನ್ನು ಉಂಟು ಮಾಡುವಂತಹ ಘಟನೆಗಳು ಘಟಿಸಿತು ಅವುಗಳ ಗುಚ್ಛವನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯ ಅಂದ್ರೆ ಏನ್ ಹೇಳಿ ನನಗಿಷ್ಟವಾಗಿರ್ತಕ್ಕಂಥ ನನಗೆ ಪ್ರೀತಿಕರವಾಗಿರ್ತಕ್ಕಂಥದ್ದನ್ನೇ ಬೆಳೆಸ್ತಾ ಹೋಗ್ತೀವಿ ಅದನ್ನೇ ವಿಸ್ತಾರವನ್ನ ಮಾಡ್ತಾ ಹೋಗ್ತೀವಿ ನಾವು ಅಷ್ಟೇ ನಿಜವಾಗ್ಲೂ ಭವಿಷ್ಯ ಅಂದ್ರೆ ಇಲ್ಲವೇ ಇಲ್ಲ ಭವಿಷ್ಯ ಅನ್ನೋದು ನಮ್ಮ ಒಂದು ಕಲ್ಪನೆ ಅಷ್ಟೇ ಏನು ಭವಿಷ್ಯ ಭವಿಷ್ಯ ಅಂದ್ರೆ ಏನು ನಮಗ ಗೊತ್ತೇ ಇಲ್ಲ ಯಾವುದು ನಮಗೆ ಗೊತ್ತಿಲ್ಲ ಅದನ್ನು ನಾವು ಭವಿಷ್ಯ ಅಂತ ಹೇಳಿ ಕರಿತೀವಿ ಭವಿಷ್ಯ ಅನ್ನೋದು ಅಜ್ಞಾತವಾಗಿದೆ ಆದರೆ ನಮ್ಮ ಅತೀತ ನಮ್ಮ ಹಿಂದಿನ ಭೂತಕಾಲ ಅನ್ನೋದೇನಿದೆ ಹ ಅದು ನಮ್ಗೆ ಗೊತ್ತಿದೆ ನಮಗೆ ತಿಳಿದಿದೆ ಹಿಂದಿನ ಅನುಭವಗಳ ಆಧಾರದ ಮೇಲೆ ಮುಂದಿನ ಜೀವನವನ್ನ ನಾವು ಕಲ್ಪನೆಯನ್ನು ಮಾಡ್ತೀವಿ ಯಾವುದು ಚೆನ್ನಾಗಿದೆ ಯಾವುದು ಸುಖಕರವಾಗಿತ್ತು ಯಾವುದು ಆನಂದವಾಗಿದೆ ಅದನ್ನು ಮಾತ್ರ ಆರಿಸಿಕೊಳ್ತೀವಿ ಯಾವುದು ದುಃಖಕರವಾಗಿತ್ತು ಅದನ್ನು ಬಿಟ್ಟು ಬಿಡ್ತೀವಿ ಆದರೆ ನಮಗೆ ಗೊತ್ತಿಲ್ಲ ಈ ಜೀವನ ಸುಖ ದುಃಖಗಳಿಂದ ನಿರ್ಮಾಣವಾಗಿದೆ ಗುಲಾಬಿಯ ಹೂ ಅನ್ನುವಂಥದ್ದು ಮುಳ್ಳು ಮತ್ತು ಹೂ ಎರಡೂ ಸೇರ್ಕೊಂಡಾಗಿರುವಂಥದ್ದು ಒಂದನ್ನು ಬಿಟ್ಟು ಒಂದಿಲ್ಲ ಅದು ಒಂದನ್ನು ನೀವು ನಾಶ ಮಾಡಿದ್ರೆ ಇನ್ನೊಂದು ತನ್ನಿಂದ ತಾನೇ ನಾಶವಾಗಿಬಿಡುತ್ತೆ ಇನ್ನೊಂದು ಉಳಿಲಿಕ್ಕೆ ಸಾಧ್ಯವಿಲ್ಲ ಅವೆರಡೂ ಅವೆರಡೂ ಸಂಯುಕ್ತವಾಗಿವೆ ಅವೆರಡು ಕೂಡ ಒತ್ತಾಗಿ ಇರ್ತವೆ ಇದ್ರೆ ಮದ್ದಿಗೆ ಇರುತ್ತೆ ಇಲ್ಲದಾದ್ರೆ ಎರಡು ಇಲ್ಲ ಮತ್ತೆ ಒಂದು ನದಿಯ ಎರಡು ದಡಗಳಿದ್ದ ಹಾಗೆ ನಮ್ಮ ಜೀವನದ ಹಿಂದಿನ ಅನುಭವಗಳು ಅಂತಕ್ಕಂಥವು ಏನಿವೆ ಅದು ನಮ್ಮ ತಲೆಯ ಮೇಲೆ ನಮ್ಮ ಹೃದಯದ ಮೇಲೆ ಭಾರವಾಗಿ ಕುಳಿತುಕೊಂಡಿದೆ ಇನ್ನು ಅದನ್ನ ಆಧಾರವಾಗಿಟ್ಕೊಂಡು ಭವಿಷ್ಯದ ಚಿಂತನೆಯನ್ನ ನಾವು ಮಾಡ್ತೀವಿ ಅದನ್ನು ಕುರಿತು ಅಳತೀವಿ ಅದನ್ನು ಕುರಿತು ದುಃಖಿಸ್ತೀವಿ ನಾನು ಏನು ಕಲ್ಪನೆಯನ್ನ ಮಾಡ್ತಾ ಇದ್ದೀನಿ ನಾನು ಏನು ಅಂದ್ ಅಂದುಕೊಳ್ತಾ ಇದ್ದೀನಿ ಅಂದುಕೊಂಡು ಜೀವನವನ್ನು ಮಾಡ್ತಾ ಇದ್ದೀನಿ ಅದೇ ಆಗುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ ನಮ್ಗೆ ನಮ್ಮ ಹಿಂದಿನ ಭೂತ ಕಾಲ ಏನಿದೆ ನಾನು ಇಚ್ಛೆ ಪಟ್ಟಾಗಿದೆಯಾ ನಾನು ಅಂದ್ಕೊಂಡಾಗ ಏನಾದರೂ ಘಟಿಸಿದೆಯಾ ನನಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಏನಾದರೂ ಘಟಿಸಿದ್ಯಾ ನನ್ನ ಭೂತಕಾಲ ನನ್ನ ಮನಸ್ಸಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಘಟಿಸಿಲ್ಲ ನನ್ನ ಭವಿಷ್ಯವೂ ಕೂಡ ನನಗೆ ಬೇಕಾದ ಹಾಗೆ ಘಟಿಸುವಂಥದ್ದು ಅಲ್ಲ ವಿಷ್ಯ ಹೇಳಿ ಏನು ನಾವು ಕರಿತೀವಿ ಅದು ನಿಜವಾಗ್ಲೂ ಇಲ್ಲವೇ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಸುಮ್ಮನೆ ನಾವು ಕಲ್ಪನೆಯನ್ನು ಮಾಡಿಕೊಂಡು ಅದೇ ಚಿಂತನೆಯಲ್ಲಿ ಕಾಲವನ್ನ ಕಳೀತಾ ಇರ್ತೀವಿ ಅಳತಾ ಇರ್ತೀವಿ ದುಃಖಿಸ್ತಾ ಇರ್ತೀವಿ ಸಂತೋಷ ಪಡ್ತೀವಿ ಭೂತ ಕಾಲ ಅಥವಾ ಅತೀತ ಹೇಳಿ ಏನು ನಾವು ಕರಿತೀವಿ ಅದು ಆಗಿ ಹೋಗಿದೆ ಅದು ಇವಾಗಿಲ್ಲ ಅದು ಅಸ್ತಿತ್ವದಲ್ಲಿಲ್ಲ ಇವಾಗ ಭವಿಷ್ಯಂ ನ ಅನುಸಂಧತೆ ಯಾವುದು ಹೋಗಿದೆ ಅದನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇಲ್ಲ ಯಾವುದು ಮುಂದೆ ಬರಬೇಕಾಗಿದೆ ಅದನ್ನು ಕುರಿತು ಕೂಡ ವ್ಯಕ್ತಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಅನುಸಂಧಾನವನ್ನ ಮಾಡ್ತಾ ಇಲ್ಲ ಯಾವುದು ಇಲ್ಲ ಅದರ ಬಗ್ಗೆ ಚಿಂತನೆಯನ್ನು ಅವನು ಮಾಡುವುದಿಲ್ಲ ಗಮಿಸಿ ನಾವೆಲ್ಲ ಅತ್ಯಂತ ಸಾಮಾನ್ಯ ಜನರು ನಾವು ಹಿಂದಿಂದನೂ ಚಿಂತನೆ ಮಾಡ್ತೀವಿ ಮುಂದಿಂದನೂ ಚಿಂತನೆಯನ್ನ ಮಾಡ್ತೀವಿ ಮುಂದಿನ ಕಲ್ಪನೆಯನ್ನ ಕಲ್ಪಿಸ್ತೀವಿ ನಾವು ಒಂದು ವೇಳೆ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಚಿಂತನೆಯನ್ನ ಮಾಡೋದಾದ್ರೆ ಸ್ವಲ್ಪ ಕುತ್ಕೊಂಡು ವಿಚಾರವನ್ನ ಮಾಡೋದಾದ್ರೆ ನಮ್ಮ ಗಮನಕ್ಕೆ ಬರುತ್ತೆ ನಾವು ಯಾರನ್ನ ದೇವರು ಅಂತ ಪೂಜಿಸ್ತಾ ಇದ್ದೀವಿ ನಾವು ಯಾರನ್ನ ಮಹಾತ್ಮರು ಅಂತ ಹೇಳಿ ಕರಿತಾ ಇದ್ದೀವಿ ಯಾರನ್ನ ನಾವು ಸಂತ ಮಹಾಂತರು ಅಂತ ಕರಿತೀವಿ ಅವರ ಜೀವನವನ್ನ ನೋಡಿದ್ರು ಕೂಡ ನಮಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಅಸಾಧಾರಣ ವ್ಯಕ್ತಿ ಯಾವ ವ್ಯಕ್ತಿಯನ್ನು ನಾವು ಪೂಜಿಸ್ತಾ ಇದ್ದೇವೋ ಯಾವ ವ್ಯಕ್ತಿಯನ್ನು ಇವತ್ತಿಗೂ ಕೂಡ ನಾವು ಆರಾಧಿಸ್ತೇವೆ ಅವರು ಕೂಡ ಜೀವನ ಮಾಡಿದ್ರು ಇದೇ ರೀತಿಯಲ್ಲಿ ಗಮ್ಸಿ ರಾಮನ ಜೀವನವನ್ನ ನಾವು ಒಂದು ದೃಷ್ಟಿಕೋನದಿಂದ ನೋಡೋಣ ಏನ್ ಮಾಡ್ದ ರಾಮ ರಾಮ ಬಂಗಾರದ ಜಿಂಕೆ ಹಿಂದೆ ಓಡ್ದ ಸೀತೆಯನ್ನ ಒಬ್ಬಳೆ ಬಿಟ್ಟ ಒಬ್ಬಳನ್ನೇ ಬಿಟ್ಟು ಹೋದ ಅದರ ಹಿಂದೆ ಓಡಿ ಹೋದ ಕಥೆಯಲ್ಲಿ ನಾವು ಓದ್ತೀವಿ ನಾವೆಲ್ಲರೂ ಕೂಡ ಬೈತೀವಿ ರಾವಣನನ್ನು ವಿಚಾರ ಮಾಡಿ ಇಲ್ಲಿ ರಾವಣನ ತಪ್ಪೇನಿದೆ ಯಾರು ಹೇಳಿದ್ರು ಬಂಗಾರದ ಜಿಂಕೆ ಹಿಂದೆ ಓಡಿ ಹೋಗ್ಲಿಕ್ಕೆ ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅತ್ಯಂತ ಒಬ್ಬ ದಡ್ಡ ಒಬ್ಬ ಮೂರ್ಖನಿಗೂ ಕೂಡ ಗೊತ್ತು ಈ ಜಗತ್ತಿನಲ್ಲಿ ಬಂಗಾರದ ಜಿಂಕೆ ಅನ್ನುವಂಥದ್ದು ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಒಂದ್ ವೇಳೆ ಆ ರೀತಿಯಲ್ಲಿ ಏನಾದರೂ ಒಂದು ಪ್ರಾಣಿಯನ್ನು ತೋದುಕೊಂಡ್ರೆ ಅದು ಸುಳ್ಳು ಅದು ಮಾಯಾ ಅದು ಸತ್ಯ ಅಲ್ಲ ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ಜಗತ್ತಿನ ಪ್ರತಿ ತನ್ನ ಅಭಿಪ್ರಾಯವನ್ನ ಕೊಡ್ತಾನೆ ಏನೋ ಇದೊಂದು ಮೃಗಮರೀಚಿಕ ಇದು ಸತ್ಯವಲ್ಲ ಇದು ಸುಮ್ಮನೆ ಕಾಣ್ತಾ ಇದೆ ಇದು ನಿಜ ಅಲ್ಲ ಹ್ಮ್ ರಾಮ ಹೋಗ್ಲಿಲ್ವಾ ಜಿಂಕೆ ಹಿಂದೆ ಒಂದ್ ವೇಳೆ ಅವನು ಹೋಗದೇ ಇದ್ದಿದ್ದಿದ್ರೆ ರಾಮಾಯಣ ಅನ್ನೋದು ಕಟ್ಟಿಸ್ತಾ ಇತ್ತ ಯಾವುದು ಸತ್ಯ ಅಲ್ಲ ಯಾವುದು ನಿಜ ಅಲ್ಲ ನಮ್ಮ ಅನುಭವಕ್ಕೆ ಬಂದ್ರು ಕೂಡ ಅದ್ರ ಹಿಂದೆ ಹೋಗ್ತೀವಿ ಏನಾಗುತ್ತೆ ಏನಾಗುತ್ತೆ ರಾಮಾಯಣ ಆಗುತ್ತೆ ಅಷ್ಟೇ ಗಮಸಿ ನೀವು ರಾಮ ಲಕ್ಷ್ಮಣ ಸೀತೆಯರ ಆ ಭಾವಚಿತ್ರವನ್ನು ನೋಡಿ ಇರ್ತಾನೆ ಅವನ ಹಿಂದೆ ಸೀತೆ ಇರ್ತಾಳೆ ಅವಳ ಹಿಂದೆ ಲಕ್ಷ್ಮಣ ಅಂತಕ್ಕಂಥ ಸುಮ್ಮನೆ ಒಂದು ವಿಚಾರವನ್ನು ಮಾಡಿ ನೋಡಿ ನಮಗ್ ಗೊತ್ತಾಗುತ್ತೆ ರಾಮ ಮುಂದಿದ್ದಾನೆ ಮಧ್ಯದಲ್ಲಿ ಸೀತೆ ಅವಳ ಹಿಂದೆ ಲಕ್ಷ್ಮಣ ಲಕ್ಷ್ಮಣನ ದೃಷ್ಟಿಕೋನ ಯಾವತ್ತೂ ಕೂಡ ಭವಿಷ್ಯದ ಕಡೆಗಿದೆ ರಾಮನ ದೃಷ್ಟಿಕೋನ ಯಾವತ್ತೂ ಕೂಡ ಅತೀತ ಭೂತಕಾಲದ ಕಡೆಗಿದೆ ಸೀತೆ ಸೀತೆ ವರ್ತಮಾನ ಯಾವ್ದು ಆಗ ಹೋಗಿದೆ ಯಾವ್ದು ಘಟಿಸಿದೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ ಶ್ರೀರಾಮಚಂದ್ರ ಅದಕ್ಕೋಸ್ಕರನೇ ದಶರಥನ ಒಂದು ಮಾತನಿಗೆ ಬೆಲೆಯನ್ನು ಕೊಟ್ಟು ಅದನ್ನೇ ಆರಾಧಿಸಿ ಅದನ್ನೇ ಪೂಜಿಸಿ ಹೋದ ರಾಜ್ಯವನ್ನು ಬಿಟ್ಟು ವಿಚಾರವನ್ನು ಮಾಡಲಿಲ್ಲ ಪ್ರಶ್ನೆಯನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ ಕೇಳ್ಬೋದಿತ್ತು ಅವನಿಗೆ ಇದು ಅವಶ್ಯಕತೆ ಇದೆಯಾ ಇವಾಗ ರಾಜ ದಶರಥನ ಮಾತುಗಳನ್ನ ನಂಬಲಿಕ್ಕೆ ಯೋಗ್ಯವೇ ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಯೋಗ್ಯವೇ ಈಗಿನ ಪರಿಸ್ಥಿತಿಗೆ ಸ್ವಲ್ಪವೂ ಕೂಡ ವಿಚಾರವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಶ್ರೀರಾಮಚಂದ್ರ ಒಂದು ವೇಳೆ ಅವತ್ತಿನ ದಿವಸ ಏನಾದರೂ ರಾಮನ ಹೃದಯದಲ್ಲಿ ಒಂದು ಕ್ರಾಂತಿ ಘಟಿಸಿ ಒಂದು ವೇಳೆ ಇಲ್ಲ ಇದು ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವನು ದಶರಥನ ಎದುರಿಗೆ ನಿಂತು ಒಂದಿಷ್ಟು ಚಿಂತನೆ ವಿಚಾರಗಳನ್ನು ಮಾಡಿದ್ದಿದ್ರೆ ರಾಮಾಯಣ ಅನ್ನೋ ಜೊತೆ ಘಟಿಸ್ತಾ ಇರಲಿಲ್ಲ ರಾಮ ಒಬ್ಬ ಆ ರೀತಿಯಲ್ಲಿ ಜೀವನವನ್ನ ಮಾಡಿದ್ರಿಂದ ಇಡೀ ಭಾರತ ದೇಶ ಗುಲಾಮಿತನದಿಂದ ಜೀವನ ಮಾಡಬೇಕಾಯ್ತು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನ ಮಾಡಬೇಕಾಯ್ತು ವಿನಾಕಾರಣ ಒಂದು ಯಾವುದೇ ರೀತಿ ತಪ್ಪನ್ನುವಂಥದ್ದು ಇರಲಿಲ್ಲ ಕಂಸಿಗೆ ದಶರಥ ವೃದ್ಧನ ಅತ್ಯಂತ ಯೌವನದಿಂದ ಕೂಡಿರತಕ್ಕಂತಹ ಸಣ್ಣ ವಯಸ್ಸಿನ ಕೈಕಿಯನ್ನು ಅವನು ಮದುವೆ ಆಗಿತ್ತು ಯಾವಾಗಲೂ ಕೂಡ ಹಾಗೆ ಎಲ್ಲ ವೃದ್ಧರು ಚಿಕ್ಕ ಚಿಕ್ಕ ವಯಸ್ಸಿನ ಯುವಕ ಯುವತಿಯರಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರುತ್ತಾರೆ ಸಹಜ ಯೌವ್ವನದ ಆ ಚಕ್ರದಲ್ಲಿ ಯುವಕ ಯುವತಿಯರೇ ಬೀಳುವಾಗ ವೃದ್ಧರ ಬೀಳೋದೇನು ವಿಶೇಷ ಏನಲ್ವೇ ಅಲ್ಲ ಆದ್ರಿಂದ ಆ ಸುಂದರವಾದಂತಹ ಯುವತಿ ಏನು ಪತ್ನಿ ಆಗಿದ್ಲು ಅವಳು ಏನು ಹೇಳ್ತಾಳೆ ಅದನ್ನು ಕೇಳ್ತಿದ್ದ ದಶರಥ ಕೂಡ ಚಿಂತನೆಯನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವಳು ಏನು ಹೇಳ್ತಾ ಇರ್ಲಿಲ್ಲ ಇದು ಸರಿಯೇ ತಪ್ಪೇ ವಿಚಾರವನ್ನ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ ಕಂಸಿ ರಾಮ ಅಂತಕ್ಕಂಥವನು ಒಂದು ಪರಂಪರೆ ಏನಿತ್ತು ಅದನ್ನ ಪೂಜಿಸ್ತಾ ಬಂದ ರಘುಕುಲ ವಂಶದ ರೀತಿ ನೀತಿ ಅದರ ಮಾನ ಮರ್ಯಾದೆ ಅದನ್ನು ನಾನು ಕಾಪಾಡಬೇಕು ಅಲ್ಲಿ ಅನ್ಯಾಯವಾಗಲಿ ಅಲ್ಲಿ ಮೋಸವಾಗ್ಲಿ ಅಲ್ಲಿ ವಂಚನೆ ಆಗ್ಲಿ ಅಲ್ಲಿ ಏನೇ ಹೆಚ್ಚು ಕಡಿಮೆ ಆಗ್ಲಿ ಇವನಿಗೆ ಆ ರೀತಿ ನೀತಿಗಳೇ ಶ್ರೇಷ್ಠವಾದವು ಒಂದು ವೇಳೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಕುರಿತು ಒಂದು ವೇಳೆ ಕ್ರಾಂತಿಕಾರಿಯಾಗಿ ಏನಾದರೂ ರಾಮ ಅಂತಕ್ಕಂಥವನ ಚಿಂತನೆಯನ್ನ ಮಾಡಿದ್ದೇ ಆಗಿದ್ದರೆ ಈ ರೀತಿಯಲ್ಲಿ ಏನು ಕೂಡ ಘಟನೆಗಳು ಘಟಿಸ್ತಾರೆ ಆದ್ರಿಂದ ಆ ಭಾವಚಿತ್ರದಲ್ಲಿ ರಾಮ ಅಂತಕ್ಕಂಥವನ ಅತೀತ ಅಥವಾ ಭೂತಕಾಲದ ಪ್ರತೀಕವಾಗ್ತಾನೆ ಇನ್ನು ಲಕ್ಷ್ಮಣ ಲಕ್ಷ್ಮಣ ಭವಿಷ್ಯದ ಪ್ರತೀಕ ನೋಡ್ಬೇಕು ನೀವು ಅವನನ್ನ ರಾಮ ಮತ್ತು ಲಕ್ಷ್ಮಣರನ್ನ ಸೀತೆಯ ಸ್ವಯಂವರಕ್ಕೆ ಕರ್ಕೊಂಡು ಹೋದಾಗ ಲಕ್ಷ್ಮಣ ಕುಣಿತಾ ಇದ್ದ ನಾನು ಬಿಲ್ಲನ್ನ ಮುರಿತೀನಿ ನಾನು ಹೆದೆಗೆ ಏರಿಸ್ತೀನಿ ಅಂತ ಹೇಳಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಋಷಿಮನಿಗಳು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಉಳಿದ್ರು ಹೇ ನಿನ್ನ ಅಣ್ಣ ಒಬ್ಬ ಇದ್ದಾನೆ ಅವನಿಗೆ ಮರ್ಯಾದೆ ಕೊಡು ಅವನು ಅವನ ಪ್ರಯತ್ನವನ್ನ ಮಾಡ್ಲಿ ಅವ್ನ ಕೈಲಿ ಆಗದೆ ಇದ್ರೆ ಆಮೇಲೆ ನೀನು ಮಾಡುವಂತೆ ಬಹಳ ಉತ್ಸುಕನಾಗಿದ್ದ ಅವನು ಏನ್ ನಾನು ಮಾಡ್ತೀನಿ ಏನಾದ್ರೂ ಮಾಡೇ ಮಾಡ್ತೀನಿ ನಾನು ಅತೀತದ ಉನ್ಮುಖ ಭವಿಷ್ಯದ ಉನ್ಮುಖನಾಗಿದ್ದ ಲಕ್ಷ್ಮಣ ಇವೆರಡರ ನಡುವೆ ಇದ್ಲು ಅವಳ ಹೆಸರು ಸೀತೆ ಅದಕ್ಕೆ ಹೆಸರು ವರ್ತಮಾನ ನಾವೇನು ಚಿಂತನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಈ ಶ್ಲೋಕದಲ್ಲಿ ವರ್ತಮಾನವನ್ನು ಕುರಿತು ಏನ್ ಹೇಳಿದಾನೆ ಋಷಿ ಹ ನಿಮೇಶಂ ವರ್ತಮಾನ ಕೇವಲ ಒಂದು ಕ್ಷಣ ಮಾತ್ರ ಆ ಅದಕ್ಕೆ ಅದನ್ನ ಸೀತೆಗೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಕೋಮಲ ಅತ್ಯಂತ ಸುಂದರ ಯಾವುದು ನಮ್ಮ ಅಳತೆಗೆ ಸಿಗೋದಿಲ್ವೋ ಯಾವುದನ್ನ ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ವರ್ತಮಾನ ಅಂತ ಹೇಳಿ ಕರೀತಾರೆ ಅಲ್ಲ ಅದು ನಿಮಿಷವಲ್ಲ ಅದು ಗಂಟೆ ಅಲ್ಲ ಯಾವಾಗ ಒಂದು ಪರಮಾಣುವಿನ ವಿಸ್ಫೋಟ ಅನ್ನುವಂಥದ್ದು ಈ ಜಗತ್ನಲ್ಲಿ ಘಟಿಸ್ತದೋ ಆವಾಗ ಎಲೆಕ್ಟ್ರಾನ್ ನಮ್ಮ ಕೈಗೆ ಸಿಗುತ್ತೆ ಹೇಗಿದೆ ಅದು ಎಂತಹ ಗುರ ಅದಕ್ಕೆ ತೂಕ ಅನ್ನುವಂಥದ್ದೇ ಇಲ್ಲ ಅದನ್ನ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಅಳತೆಗೆ ಸಿಗುವಂಥದ್ದಲ್ಲ ಯಾವುದನ್ನ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲವೋ ಅದನ್ನ ಪದಾರ್ಥ ಅಂತ ಹೇಳಿ ಕರಿಯೋದಿಲ್ಲ ಅದನ್ನ ವಸ್ತು ಅಂತ ಹೇಳಿ ಕರಿಯೋದಿಲ್ಲ ನಾವು ಗಮನಿಸಿದಿರ ನೀವು ಇಂಗ್ಲಿಷ್ ನಲ್ಲಿ ಪದಾರ್ಥವನ್ನ ಮ್ಯಾಟರ್ ಅಂತ ಹೇಳಿ ಕರೀತಾರೆ ಮ್ಯಾಟರ್ ಅಂತಕ್ಕಂಥದ್ದು ಬಹಳ ಸುಂದರವಾದ ಶಬ್ದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಶಬ್ದ ಅದು ಮ್ಯಾಟರ್ ಅಂತಕ್ಕಂಥ ಶಬ್ದ ಹೇಗೆ ಬಂತು ಮೀಟರ್ ಮೀಟರ್ ಅಂತಕ್ಕಂಥ ಶಬ್ದದಿಂದ ಮ್ಯಾಟರ್ ಅಂತಕ್ಕಂಥ ಶಬ್ದದ ಉದಯವಾಯ್ತು ಯಾವುದು ಯಾವುದನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಯಾವುದು ನಮ್ಮ ಅಳತೆಗೆ ಸಿಗ್ತದೋ ಅಂಥದನ್ನ ಮ್ಯಾಟರ್ ಅಥವಾ ಅಂಥದನ್ನ ವಸ್ತು ಅಂತ ಹೇಳಿ ಕರೀತಾರೆ ಯಾವುದನ್ನ ಅಳತೆಗೆ ಒಳಪಲ್ ಅಳತೆಗೆ ಒಳಪಡಿಸಲ್ಪಡ್ತದೋ ಅದನ್ನ ಅಳಿಲಿಕ್ಕೆ ಸಾಧ್ಯವಿದೆಯೋ ಯಾವುದು ಅಳತೆಗೆ ಸಿಗೋದಿಲ್ವೋ ಅದು ವಸ್ತುವಲ್ಲ ಅದರಿಂದ ವರ್ತಮಾನ ಅನ್ನು ಏನಿದೆ ಅದು ನಮ್ಮ ಅಳತೆಗೆ ಸಿಗದೆ ಇರ್ತಕ್ಕಂಥದ್ದು ಗಮಿಸಿ ವರ್ತಮಾನ ಹೇಗಿದೆ ಅಂತಂದ್ರೆ ಆ ಒಂದು ಕ್ಷಣ ಅಷ್ಟೇ ಒಂದು ಕ್ಷಣ ಲೇಟ್ ಆಯಿತೋ ಅದು ಭೂತಕಾಲವಾಗುತ್ತೆ ಒಂದು ಕ್ಷಣ ನಾವು ಮುಂದೆ ಹೋದೆವೋ ಅದು ಭವಿಷ್ಯತ್ ಕಾಲವಾಗ್ತದೆ ವರ್ತಮಾನ ವರ್ತಮಾನ ಅಂತಂದ್ರೆ ಆ ಕ್ಷಣ ಮಾತ್ರ ಇಬ್ರು ಬೇಟೆಗಾರರು ಬಂದೂಕನ್ನು ಹಿಡ್ಕೊಂಡು ಕಾಯ್ತಾ ಇದ್ರು ಗುರಿ ಇಟ್ಟಿದ್ದಾರೆ ಇಬ್ರು ಕೂಡ ಪಿಸ್ತೂಲ್ ಮೇಲೆ ಬಂದೂಕಿನ ಮೇಲೆ ಆ ಬಂದೂಕಿನ ಏನು ಕುದುರೆ ಇರುತ್ತೆ ಅದ್ರ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಕಾಯ್ತಾ ಇದ್ದಾರೆ ಮೇಲೆ ಒಂದು ಮಲ ಒಂದು ಪೊದೆಯಿಂದ ಇನ್ನೊಂದು ಪೊದೆಗೆ ಹಾರಿತು ಎಷ್ಟು ಬೇಗ ಹಾರತು ಅಂತಂದ್ರೆ ಇವ್ರಿಗೆ ಶೂಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಇಬ್ರು ತಯಾರಾಗಿ ಕೂತಿದ್ದಾರೆ ಆದ್ರೂ ಕೂಡ ಅದನ್ನು ಹೊಡಿಲಿಕ್ಕೆ ಆಗ್ಲೇ ಇಲ್ಲ ಒಬ್ಬರು ಮುಖ ಒಬ್ರು ನೋಡಿದ್ರು ಏನಾಯ್ತು ಒಬ್ಬ ಅಂದ ಅದು ಹಾರಿದ ಮೇಲೆ ಗೊತ್ತಾಯ್ತು ಅದು ಹೋಯ್ತು ಅಂತ ಹೇಳಿ ನನಗೆ ಇಲ್ಲಕ್ಕೆ ಗೊತ್ತೇ ಇಲ್ಲ ಮೊದಲೇ ಗೊತ್ತಿದ್ದರೆ ನಾನು ಶೂಟ್ ಮಾಡ್ತಾ ಇದ್ದೆ ವರ್ತಮಾನ ಕಾಲ ಅಂದ್ರೆ ಹಾಗೆ ನಮಗೆ ಗೊತ್ತೇ ಆಗೋದಿಲ್ಲ ಅದು ಹೊಟ್ಟ್ಬಿಟ್ರಿ ಅದು ಭವಿಷ್ಯವಾಗ್ಬಿಡುತ್ತೆ ಅದು ಭೂತಕಾಲವಾಗ್ಬಿಡುತ್ತೆ ವರ್ತಮಾನ ಹೋಯ್ತು ಅದು ಭೂತಕಾಲವಾಗಿ ಹೋಗ್ಬಿಡುತ್ತೆ ಮತ್ತೆ ಆ ವರ್ತಮಾನವನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ ವರ್ತಮಾನದಲ್ಲಿ ನಾವು ಜೀವಿಸಬಹುದು ಅಷ್ಟೇ ವರ್ತಮಾನದಲ್ಲಿ ನಾವು ಇರಬಹುದಷ್ಟೆ ಅಲ್ಲಿ ಏನಾದರೂ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡೆವು ಹಾಗಾದ್ರೆ ಅದು ಭೂತಕಾಲವಾಗಿಬಿಡುತ್ತೆ ನಾವೆಲ್ಲ ಹೇಳ್ತೀವಿ ಮನಸ್ಸು ಅತ್ಯಂತ ವೇಗವಾಗಿ ಚಲಿಸ್ತದೆ ಅಂತ ಹೇಳಿ ಇಲ್ಲ ಮನಸ್ಸು ಅಷ್ಟು ವೇಗವಾಗಿ ಚಲಿಸುವುದಿಲ್ಲ ವರ್ತಮಾನ ಭವಿಷ್ಯಂ ನಾನು ಸಂಧತೆ ಸಂಧತ್ತೆ ಈ ವ್ಯಕ್ತಿ ಹೇಗಿದ್ದಾನೆ ಅಂದ್ರೆ ಭವಿಷ್ಯವನ್ನ ಕುರಿತು ಅನುಸಂಧಾನವನ್ನ ಮಾಡೋದಿಲ್ಲ ಯಾವಾಗಲೂ ಕೂಡ ನಮ್ಮ ಮನಸ್ಸು ಭವಿಷ್ಯವನ್ನ ಕುರಿತು ಓಡ್ತಾ ಇರ್ತದೆ ಭವಿಷ್ಯ ಅನ್ನು ಒಂದು ಬಂಗಾರದ ಜಿಂಕೆ ಇದ್ದ ಹಾಗೆ ಒಂದು ಸ್ವರ್ಣ ಮೃಗ ಬಿದ್ದ ಹಾಗೆ ಗಮಿಸಿ ನಾವೆಲ್ಲರೂ ಕೂಡ ಭವಿಷ್ಯದ ಹಿಂದೆ ಓಡ್ತಾ ಇದ್ದೀವಿ ಎಲ್ಲರ ಅಂತಃಕರಣದಲ್ಲೂ ಬೇರೆ ಬೇರೆ ಆಗಿರತಕ್ಕಂತ ಸ್ವರ್ಣ ಮಗ ಮೃಗವಿದೆ ಬಂಗಾರದ ಜಿಂಕೆ ಎಲ್ಲರದು ಒಂದೇ ಆಗಿಲ್ಲ ಯಾರೋ ಹಣದ ಹಿಂದೆ ಯಾರೋ ಹೆಣ್ಣಿನ ಹಿಂದೆ ಯಾರೋ ಪದವಿಯ ಹಿಂದೆ ಯಾರೋ ಶ್ರೇಷ್ಠತೆಯ ಹಿಂದೆ ಕಿರಿಮೆಯ ಹಿಂದೆ ಗರಿಮೆಯ ಹಿಂದೆ ಯಾರೋ ಸ್ವರ್ಗದ ಹಿಂದೆ ಇನ್ಯಾರೋ ಪರಮಾತ್ಮನ ಹಿಂದೆ ಯಾರೋ ಮೋಕ್ಷದ ಹಿಂದೆ ಓಡ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಸ್ವರ್ಣ ಮೃಗ ಅಥವಾ ಬಂಗಾರದ ಜಿಂಕೆ ಅಂತ ಏನು ಕರಿತಾ ಇದೀವಿ ನಾವು ಅದು ಬೇರೆ ಬೇರೆ ಆಗಿದೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಭವಿಷ್ಯಂ ನಾನುಸಂಧತೆ ನ ಅನುಸಂಧತಿ ಬಹಳ ಅದ್ಭುತವಾದಂತ ಒಂದು ಘಟನೆ ಘಟಿಸಿತ್ತು ಅಥೆನ್ಸ್ ದೇಶದಲ್ಲಿ ಅಲ್ಲೊಬ್ಬ ಜ್ಯೋತಿಷಿಕಾರನಿದ್ದ ಅದ್ಭುತನಾದಂತಹ ಜ್ಯೋತಿಷಿ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ತಮ್ಮ ಭವಿಷ್ಯವನ್ನ ಕೇಳಲಿಕ್ಕೆ ಅವನ ಹತ್ರ ಬರುತ್ತಿದ್ರು ಒಂದ್ಸರಿ ಅವನು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದು ಒಂದು ಸಣ್ಣ ಹಳ್ಳಿ ಆಗಿತ್ತು ಮಧ್ಯದಲ್ಲಿ ಸ್ವಲ್ಪ ಕಾಡಿತ್ತು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮೇಲ್ಗಡೆಯ ನಕ್ಷತ್ರವನ್ನೆಲ್ಲ ನೋಡ್ಕೊಂಡು ಏನೋ ಲೆಕ್ಕಾಚಾರ ಹಾಕೊಂಡು ಬರ್ತಾ ಇದ್ದಾನೆ ಅಲ್ಲೊಂದು ಬಾವಿ ಇತ್ತು ಬಾವಿ ಒಳಗಡೆ ಅವನು ಬಿದ್ದ ಅವನಿಗೆ ಗಮನಿಸ್ಲೇ ಇಲ್ಲ ಸಾಯಂಕಾಲದ ಸಮಯ ಬೇರೆ ಬಹಳ ಆಳವಾಗಿದೆ ಬಾವಿ ಹೂಗಾಡ್ತಿದ್ದಾನೆ ಕಿರಿಚಾಡ್ತಾ ಇದ್ದಾನೆ ಜನ ಸಂಚಾರವಿಲ್ಲ ಅಲ್ಲಿ ಬಹಳಷ್ಟು ತನಕ ಹೊತ್ತಿನ ತನಕ ಕೂಗಾಡ್ತಾನೆ ಇದ್ದವನು ಅಲ್ಲೇ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ಲು ಯಾರೋ ಅವಳನ್ನು ವಾಚ್ಮನ್ ತರ ಇಟ್ಕೊಂಡಿದ್ರು ಅವಳಿಗೆ ಇವನ ಧ್ವನಿ ಕೇಳಿಸ್ತು ಅವಳು ಓಡ್ ಬಂದ್ಲು ನೋಡಿದ್ಲು ಇವನೊಬ್ಬ ಬಿದ್ದಿದ್ದಾನೆ ಮನೆಯಲ್ಲಿ ಒಂದು ಹಗ್ಗ ಇತ್ತು ಬಹಳ ಕಷ್ಟಪಟ್ಟು ಅವನನ್ನು ಮೇಲೆ ಎತ್ತಿದ್ಲು ಹೊರಗೆ ಬಂದವನು ಹೇಳ್ದ ನಾನು ನಿನಗೆ ಬಹಳ ಕೃತಜ್ಞನಾಗಿದ್ದೇನೆ ಏಕೆಂದರೆ ನೀನು ನನ್ನನ್ನು ಬದುಕಿಸಿದ್ದೆ ನಾನು ವಿನೀತನಾಗಿದೆ ಆದರೂ ಕೂಡ ನನ್ನ ಬಗ್ಗೆ ನಿನಗೊಂದು ಪರಿಚಯವನ್ನ ಮಾಡಿಕೊಡ್ತೀನಿ ಅವನು ಹೇಳ್ದ ನಾನೊಬ್ಬ ಬಹಳ ದೊಡ್ಡ ಜ್ಯೋತಿಷಿ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ತಮ್ಮ ಭವಿಷ್ಯವನ್ನ ಕೇಳ್ಕೊಳ್ಳಿಕ್ಕೆ ರಾಜ ಮಹಾರಾಜರುಗಳು ಅಷ್ಟ ಮಾತ್ರವಲ್ಲ ನಾನು ಬಹಳಷ್ಟು ಚಾರ್ಜ್ ಕೂಡ ಮಾಡ್ತೀನಿ ನನ್ನ ಭವಿಷ್ಯವಾಣಿ ಇನ್ನೂವರೆಗೂ ಕೂಡ ಸುಳ್ಳನ್ನು ಅನ್ನೋದ ಆಗೇ ಇಲ್ಲ ಆದ್ರಿಂದ ನಾನು ಬಹಳಷ್ಟು ಚಾರ್ಜ್ ಮಾಡ್ತೀನಿ ಬೇರೆಯವ್ರಿಗೆ ನೀನು ನನ್ನ ಪ್ರಾಣವನ್ನು ಉಳಿಸಿದೀಯಾ ಅದಕ್ಕೋಸ್ಕರ ನಿನಗೆ ಯಾವುದೇ ರೀತಿಯ ಚಾರ್ಜ್ ಮಾಡೋದಿಲ್ಲ ನಿನ್ನದೇನಾದ್ರೂ ಪ್ರಶ್ನೆ ಇದ್ರೆ ನಿನ್ನ ಭವಿಷ್ಯದ ಬಗ್ಗೆ ಅಥವಾ ನಿನ್ನ ಜೀವನದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿನ್ನ ಪ್ರಶ್ನೆಯನ್ನು ಕೇಳು ನಾನು ಉತ್ತರವನ್ನ ಕೊಡ್ತೀನಿ ಅಂತ ವೃದ್ಧ್ವೆ ಅವನನ್ನ ನೋಡಿ ನಗಲಿಕ್ಕೆ ಶುರು ಮಾಡಿದ್ಲು ಅದಕ್ಕೆ ಅವನೊಂದು ತಮಾಷೆ ಮಾಡಬೇಡ ನಾನು ಹೇಳೋದಿಲ್ಲವೂ ಕೂಡ ಸತ್ಯ ಅದಕ್ಕೆ ಒಳಂದ್ಲು ಮಗು ನಿನ್ನ ಭವಿಷ್ಯವೇ ನಿನಗೆ ಗೊತ್ತಿಲ್ಲ ನಿನ್ನ ಭವಿಷ್ಯ ನಿನಗೆ ಗೊತ್ತಿದ್ದಿದ್ರೆ ಇವತ್ತು ನೀನು ಮನೆಯಿಂದಲೇ ಹೊರಗೆ ಬರ್ತಾ ಇರಲಿಲ್ಲ ಇವತ್ತು ಒಂದು ವೇಳೆ ನಾನು ಬಾರದೇ ಇದ್ದಿದ್ರೆ ನೀನೇ ಸತ್ತು ಹೋಗ್ತಾ ಇದ್ದೆ ನಿನ್ನ ಭವಿಷ್ಯವೇ ನಿನಗ ಗೊತ್ತಿಲ್ಲ ನೀನು ಮತ್ತೊಬ್ಬರ ಭವಿಷ್ಯವನ್ನ ಏನ್ ಹೇಳ್ತೀಯ ಒಂದು ವೇಳೆ ನಿನ್ನ ಭವಿಷ್ಯ ಅನ್ನೋದು ನಿನಗೆ ಗೊತ್ತಿದ್ದಿದ್ದಿದ್ರೆ ನೀನು ಮನೆಯಲ್ಲೇ ಕೂತ್ಕೊಂಡಿರ್ತಿದ್ದೆ ಇವತ್ತು ನನ್ನ ಭವಿಷ್ಯವನ್ನ ಹೇಳ್ತೀಯ ನೀನು ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀಯ ಅವನಿಗೆ ಬಹಳ ಬೇಸರವಾಯ್ತು ಆ ಅಜ್ಜಿ ಹೇಳಿದ್ರಲ್ಲಿ ಸತ್ಯ ಅಂಶ ಕಾಣ್ತು ಅವತ್ತಿಂದ ಅವನು ಭವಿಷ್ಯವನ್ನ ಹೇಳೋತಾನೆ ನಿಲ್ಲಿಸ್ಬಿಟ್ಟ ಎಂತ ಆಶ್ಚರ್ಯ ನೋಡು ಹಾಗೆ ನಮ್ಮ ಹತ್ರನೂ ಕೂಡ ಯಾರೋ ಒಬ್ಬ ಬಹಳ ದೊಡ್ಡ ಜ್ಯೋತಿಷಿಯನ್ನ ನಮ್ಮ ಮಿತ್ರೊಬ್ಬರು ಕರ್ಕೊಂಡ್ ಬಂದಿದ್ರು ಹೀಗೆ ಬಂದ್ರು ಬಂದ್ ಕೂಡಲೇ ಅವ್ರು ಕೇಳಿದ್ರು ನಿಮ್ಗೆ ಗೊತ್ತಲ್ವಾ ನನ್ನ ಚಾರ್ಜ್ ಎಷ್ಟು ಎಷ್ಟು ನಿಮ್ ಚಾರ್ಜ್ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ನೀವು ಕೊಟ್ರೆ ನೀವು ಮೂರು ಪ್ರಶ್ನೆಯನ್ನ ಕೇಳಬಹುದು ಅಡ್ಡಿ ಸಾವಿರದ ಎರಡು ರೂಪಾಯಿ ಕೊಡ್ತೀನಿ ನಾನು ಏನ್ ಚಿಂತೆ ಮಾಡಬೇಡಿ ನೀವು ಹೇಳಿ ಸರಿ ಬಂದ್ರು ಕುತ್ಕೊಂಡ್ರು ಕೈ ನೋಡಿದ್ರು ಏನೋ ಜಾತಕವನ್ನ ತೆಗೆದ್ರು ನೋಡಿದ್ರು ಎಲ್ಲ ಮಾಡಿ ಎಲ್ಲ ಆಯ್ತು ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಡಿಸ್ಕಷನ್ ಆಯ್ತು ಆಯ್ತು ನನಗೆ ಏನೋ ಬೇರೆ ಕೆಲಸ ಇತ್ತು ನಾನಂದ ಇಲ್ಲ ಸಾಕು ನೀವು ಹೊರಡಿ ಇನ್ನು ಅವ್ರ ಮುಖ ಇವ್ರ ಮುಖ ನೋಡ್ಲಿಕ್ಕೆ ಶುರು ಮಾಡಿದ್ರು ಅವ್ರು ಕೇಳಿದ್ರು ನನ್ನ ಹಣ ಏನ್ ಹಣ ಅಲ್ಲ ನಂದು ಫೀಸ್ ನಾನು ಹೇಳಿದ್ನಲ್ಲ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ನೀವು ಕೊಡ್ಬೇಕು ನನಗೆ ಅಂತ ಇಲ್ಲ ನಾನು ಕೊಡೋದಿಲ್ಲ ಅ ನಿಮ್ಗೆ ಗೊತ್ತಿರ್ಬೇಕಲ್ವಾ ನನ್ನ ಕೈ ನೋಡಿದ ಕೂಡ ನಿಮಗೆ ಗೊತ್ತಾಗ್ಬೇಕಿತ್ತು ಈ ಮನುಷ್ಯ ಹಣ ಕೊಡ್ತಕ್ಕಂಥವನಲ್ಲ ಅಂತ ಹೇಳಿ ಯಾವ್ದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲ ನಾನೆಂಥದ್ದು ನಿಮಗೆ ಕೊಡ್ಲಿ ಇನ್ಫ್ಯಾಕ್ಟ್ ನೀವು ನನಗೆ ವಾಪಸ್ ಹಣ ಕೊಡ್ಬೇಕು ಯಾಕಂದ್ರೆ ನನ್ನ ಅಮೂಲ್ಯವಾಗಿರ್ತಕ್ಕಂಥ ಒಂದ್ ಗಂಟೆನೇ ನೀವು ಹಾಳು ಮಾಡಿದಿರಿ ನಿಮಗೆ ಮೊದ್ಲೇ ಗೊತ್ತಿರ್ಬೇಕಿತ್ತು ಇವರು ಹಣ ಕೊಡತಕ್ಕಂತ ವ್ಯಕ್ತಿ ಅಲ್ಲ ಅಂತ ಹೇಳಿ ಗಮ್ಸಿ ಯಾವುದು ನಮಗ ಗೊತ್ತಾಗ್ತದೋ ಅದು ಭವಿಷ್ಯ ಅಲ್ಲ ಯಾವುದು ನಮಗೆ ಗೊತ್ತಿಲ್ಲವೋ ಅದನ್ನೇ ನಾವು ಭವಿಷ್ಯ ಅಂತ ಹೇಳಿ ಕರಿಯೋದು ಅದರಿಂದ ಭವಿಷ್ಯವನ್ನು ಕುರಿತು ಬಹಳಷ್ಟು ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಭವಿಷ್ಯವನ್ನು ಕುರಿತು ಬಹಳಷ್ಟು ತಲೆ ಹಾಳು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ನಾವು ನಮ್ಮ ಜೀವನದಲ್ಲಿ ಭವಿಷ್ಯಂ ನ ಅನುಸಂಧತಿ ಭವಿಷ್ಯವನ್ನ ಕುರಿತು ಎಷ್ಟು ತಲೆ ಕೆಡ್ಸ್ಕೊಳ್ತೀವಿ ಭವಿಷ್ಯವಾದ ಹಿಂದೆ ಎಷ್ಟು ಓಡ್ತೀವಿ ನಾವು ಅದಾಗ್ಬೇಕು ಇದಾಗ್ಬೇಕು ಅದನ್ನ ಗಳಿಸ್ಬೇಕು ಇದನ್ನ ಗಳಿಸ್ಬೇಕು ಭವಿಷ್ಯಂ ನ ಅನುಸಂಧತ್ತೆ ನ ಅತೀತಂ ಚಿಂತಯತಿ ಅಸೌ ಅತೀತದ ಚಿಂತನೆಯೂ ಕೂಡ ಇಲ್ಲ ಭವಿಷ್ಯದ ಹಿಂದೆ ಓಡೋದು ಕೂಡ ಇಲ್ಲ ಗಮ್ಸಿ ನಾವು ಪೂರ್ತಿ ಸಂಸಾರದಲ್ಲಿ ಮುಳುಗಿದ್ದೇವೆ ಯಾವ ವ್ಯಕ್ತಿ ಭವಿಷ್ಯದಲ್ಲಿ ಯಾವ ವ್ಯಕ್ತಿ ಭೂತ ಕಾಲದಲ್ಲಿ ಮುಳುಗಿದಾನೋ ಅಂತವನನ್ನ ಸಂಸಾರಿ ಅಂತ ಹೇಳಿ ಕರಿಯೋದು ಮಾರ್ಕೆಟ್ ಅನ್ನ ಸಂಸಾರ ಅಂತ ಹೇಳಿ ಕರೆಯೋದಿಲ್ಲ ಮದುವೆ ಆದವ್ರನ್ನ ಸಂಸಾರಿ ಅಂತ ಹೇಳಿ ಕರಿಯೋದಿಲ್ಲ ಯಾರಿಗೆ ಮಕ್ಕಳಿದ್ದಾರೆ ಅವರನ್ನ ಸಂಸಾರಿ ಅಂತ ಹೇಳಿ ಕರೆಯೋದಿಲ್ಲ ಪರಿವಾರವನ್ನ ಯಾರೂ ಕೂಡ ಸಂಸಾರ ಅಂತ ಹೇಳಿ ಕರೆಯುವುದಿಲ್ಲ ಯಾವ ವ್ಯಕ್ತಿ ಭೂತಕಾಲ ಯಾವ ವ್ಯಕ್ತಿ ಭವಿಷ್ಯದಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾನೋ ಅದರಲ್ಲೇ ತನ್ನ ಜೀವನವನ್ನು ಸವಿಸ್ತಾ ಇದ್ದಾನೋ ಹಂತವನನ್ನ ಸಂಸಾರಿ ಅಂತ ಹೇಳಿ ಕರೀತಾರೆ ಏನು ಭವಿಷ್ಯ ಅಂದ್ರೆ ಭವಿಷ್ಯ ಅಂದ್ರೆ ಒಂದು ಕಲ್ಪನೆ ನಮ್ದೊಂದು ಇಮ್ಯಾಜಿನೇಷನ್ ಅಷ್ಟೇ ಎರಡನ್ನೂ ಬಿಡಬೇಕು ಯಾವ ವ್ಯಕ್ತಿ ಎರಡನ್ನು ಬಿಟ್ಟು ವರ್ತಮಾನದಲ್ಲಿ ಜೀವನವನ್ನು ಮಾಡುತ್ತಾನೋ ಅಂತವನ ಹೆಸರು ಸನ್ಯಾಸಿ ಗೀತೆಯಲ್ಲಿ ಎಂತ ಅದ್ಭುತವಾದ ಸೂತ್ರವನ್ನ ಒಂದು ಏನು ಶ್ಲೋಕವನ್ನು ಹೇಳ್ತಾನೆ ಪರಮಾತ್ಮ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಯಾವ ವ್ಯಕ್ತಿ ಎಲ್ಲ ಸಂಕಲ್ಪವನ್ನು ಬಿಡ್ತಾನೋ ಸಂಕಲ್ಪ ಅಂದ್ರೆ ಏನು ಭವಿಷ್ಯದ ಪ್ರತಿಕಲ್ಪನೆ ಮನಸ್ಸಿಗೆ ಹೆಸರು ಸಂಸಾರ ನನ್ನ ಹಿಂದಿಂದು ನನ್ನ ಮುಂದಿಂದು ಇದಕ್ಕೆ ಹೆಸರು ಸಂಸಾರ ಎರಡನ್ನೂ ಬಿಡಬೇಕು ಯಾವ ವ್ಯಕ್ತಿ ವರ್ತಮಾನದಲ್ಲಿ ವರ್ತಮಾನದಲ್ಲಿ ಜೀವನವನ್ನು ಮಾಡಲಿಕ್ಕೆ ಕಲಿತಾನೋ ಅಂತವನಿಗೆ ಹೆಸರು ಸನ್ಯಾಸಿ ಗಮನಿಸಿದರ ನೀವು ಮಕ್ಕಳನ್ನ ನೋಡಿ ಅವರಲ್ಲಿ ಹಿಂದಿಂದು ಇಲ್ಲ ಅವರಲ್ಲಿ ಮುಂದಿಂದು ಇಲ್ಲ ಅವರ ಕಣ್ಣುಗಳಲ್ಲಿ ಒಂದು ಸರಳತೆ ಇದೆ ಒಂದು ಸಾಮ್ಯತೆ ಇದೆ ಒಂದು ಮುಗ್ಧತೆ ಇದೆ ಒಂದು ನಿರ್ಮಲತೆ ಇದೆ ಒಂದು ನಿರ್ದೋಷತೆ ಅನ್ನುವಂಥದ್ದು ಇದೆ ಅದೇ ಒಬ್ಬ ವೃದ್ಧನಲ್ಲಿಲ್ಲ ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನ ಮಾಡೋದನ್ನ ಕಲಿತಾನೋ ಅಲ್ಲೊಂದು ಅದ್ಭುತವಿದೆ ಅಲ್ಲೊಂದು ಆಶ್ಚರ್ಯವಿದೆ ಅಲ್ಲೊಂದು ಸೌಂದರ್ಯವಿದೆ ಅಲ್ಲೊಂದು ಆನಂದವಿದೆ ಅಲ್ಲೊಂದು ಉತ್ಸವವಿದೆ ಅಲ್ಲೊಂದು ಸಂಭ್ರಮ ಅನ್ನುವಂಥದ್ದಿದೆ ಅದಕ್ಕೆ ಹೆಸರು ಮುಕ್ತಿ ಅದಕ್ಕೆ ಹೆಸರು ನಿರ್ಮಾಣ ಆದ್ರಿಂದ ನನ್ನ ಅಂತಃಕರಣವನ್ನ ವರ್ತಮಾನದಲ್ಲಿ ಇಟ್ಟುವುದನ್ನು ಕಲಿತುಕೊಳ್ತೀನೋ ಭೂತಕಾಲದಲ್ಲೂ ಕೂಡ ಚಿಂತನೆಯನ್ನ ಮಾಡದೆ ಭವಿಷ್ಯವನ್ನ ಕುರಿತು ಚಿಂತಿಸದೆ ಕಲ್ಪನೆಯನ್ನ ಮಾಡದೆ ಉದ್ವೇಗಕ್ಕೆ ಉದ್ವಿಗ್ನತೆಗೆ ಒಳಗಾಗದೆ ಯಾವ ವ್ಯಕ್ತಿ ಹೊರಗಡೆಯ ವಿಷಯ ವಸ್ತುಗಳ ಕಡೆಗೆ ಗಮನವನ್ನು ಹರಿಸದೆಯ ಎಲ್ಲಿ ತಾನೆ ಅಲ್ಲೇ ಸ್ಥಿರವಾಗಿ ನಿಲ್ಲೋದನ್ನ ಕಲಿತಾನೋ ಅದಕ್ಕೆ ಹೆಸರು ಸನ್ಯಾಸ ನೋಡ್ಬೇಕು ನೀವು ಜನ ಹಣದ ಹಿಂದೆ ಓಡೋದು ಯಶಸ್ಸಿನ ಹಿಂದೆ ಹೋಗುವಂಥದ್ದು ಹೆಣ್ಣಿನ ಹಿಂದೆ ಹೋಗುವಂಥದ್ದು ಸ್ವರ್ಗದ ಹಿಂದೆ ಹೋಗುವಂಥದ್ದು ಏನದೆಲ್ಲ ಎಲ್ಲವೂ ಕೂಡ ನಮ್ಮದೇ ಒಂದು ಮನಸ್ಸಿನ ಕಲ್ಪನೆ ಅದು ಮನಸ್ಸು ವರ್ತಮಾನದಲ್ಲಿ ಜೀವನವನ್ನು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಯಾವಾಗ ವರ್ತಮಾನದಲ್ಲಿ ಮನಸ್ಸು ಜೀವನವನ್ನು ಮಾಡ್ಲಿಕ್ಕೆ ಶುರುವಾಯಿತು ಮನಸ್ಸು ನಾಶವಾಗುತ್ತೆ ಮನಸ್ಸನ್ನು ಇಲ್ಲವಾಗುತ್ತೆ ಎಲ್ಲಿ ತನಕ ಇದೆ ಹೇಳಿ ನಮ್ಮ ಭವಿಷ್ಯ ಮೃತ್ಯುವಿನ ತನಕ ಮಾತ್ರ ನಮ್ಮ ಭವಿಷ್ಯ ನಮ್ಮ ಅತೀತ ಅಥವಾ ನಮ್ಮ ಭೂತ ಕಾಲ ಅನ್ನೋದೇನಿದೆ ಅದು ಕೂಡ ಒಂದು ಲಿಮಿಟೆಡ್ ಅದಕ್ಕೊಂದು ಕಾಲದ ಒಂದು ಪರಿಧಿ ಇದೆ ನಮ್ಮ ಭವಿಷ್ಯಕ್ಕೂ ಕೂಡ ಒಂದು ಕಾಲದ ಪರಿಧಿ ಇದೆ ಆದರೆ ವರ್ತಮಾನಕ್ಕೆ ಕಾಲದ ಪರಿಧಿ ಅನ್ನುವಂಥದ್ದು ಇಲ್ಲ ವರ್ತಮಾನದಲ್ಲಿ ಜೀವನವನ್ನು ಮಾಡುವಂಥದ್ದೇನಿದೆ ಅದು ಅತ್ಯಂತ ಶ್ರೇಷ್ಠ ಅದು ಅತ್ಯಂತ ಉತ್ಕೃಷ್ಟ ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅದರಿಂದ ಒಬ್ಬ ಸುಭಾಷಿತಕಾರ ಹೇಳ್ತಾ ಇದ್ದಾನೆ ಇಲ್ಲಿ ವರ್ತಮಾನದಲ್ಲಿ ಜೀವನವನ್ನ ಮಾಡೋದನ್ನ ಮೊದಲು ಕಲಿ ನೀನು ಭವಿಷ್ಯಂ ನ ಅನುಸಂಧತ್ತೇ ನ ಅತೀತಂ ಚಿಂತೆಯೇ ಅಸೌ ವರ್ತಮಾನ ನಿಮೇಶು ಅಸನ್ನೇವ ಅನುವರ್ತತಿ ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೆ ಅವನು ಯಾವಾಗ್ಲೂ ನಗ ನಗತಾ ಇರ್ತಾನೆ ಯಾವಾಗ್ಲೂ ಸಂತೋಷವಾಗಿರ್ತಾನೆ ಯಾವಾಗ್ಲೂ ಕೂಡ ನೆಮ್ಮದಿಯಿಂದ ಇರುತ್ತಾನೆ ಯಾವ ವ್ಯಕ್ತಿ ಭೂತಕಾಲವನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇರ್ತಾನೋ ಅವನು ಚಿಂತಿತನಾಗಿರ್ತಾನೆ ಯಾವ ವ್ಯಕ್ತಿ ಭವಿಷ್ಯವನ್ನು ಕುರಿತು ಚಿಂತಿತ ಚಿಂತನೆಯನ್ನ ಮಾಡ್ತಾ ಇರ್ತವನೋ ಅವನು ಉದ್ವಿಗ್ನತೆಗೆ ಒಳಗಾಗುತ್ತಾನೆ ಯಾಕಂದ್ರೆ ಗೊತ್ತಿಲ್ಲ ಅವನಿಗೆ ತಾನೇನು ಬಯಸ್ತಾ ಇದ್ದೀನಿ ತಾನೇನು ಅಂದುಕೊಳ್ತಾ ಇದ್ದೀನಿ ಎಲ್ಲವೂ ಘಟಿಸ್ತದೋ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಕಾತುರತೆ ಒಂದು ಆತುರತೆ ಅನ್ನೋದಿರುತ್ತೆ ಅದರಿಂದ ವರ್ತಮಾನದಲ್ಲಿ ಜೀವನವನ್ನ ಮಾಡುವಂಥದ್ದು ಅನ್ನೋಂಥದ್ದು ಏನಿದೆ ಅದು ಅತ್ಯಂತ ಶ್ರೇಷ್ಠತರವಾಗಿರ್ತಕ್ಕಂಥದ್ದು अद्रं वर्तमानदी जीवनमाजवाद साधने ओम सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्भवेत् असतो मा सद्गमय तमसो मा ज्योतिर्गमय मृत्योर्मा मृतङ्गमय ओम शांति शांति ओम हरि गुरुभ्यो नमः नम ओम